ನೆನಪಿದೆಯಲ್ಲ, ಈಗ ತಾನೇ 10 ನಿಮಿಷದ ಮುಂಚೆ ಹೇಳಿದೆ, ಅರಳು ಮರಳಾಗಿಲ್ಲವಲ್ಲ ನಿಮಗಲ್ಲ ನನಗೆ. ಆ ಮುತ್ತಿನೆಲ್ಲ ಸುರಿದಿದ್ದಾಳೆ ಕಣಿ ಹೇಳುವವಳು, ಮುತ್ತನ್ನೆಲ್ಲ ಸುರಿದು ರಾಣಿಯನ್ನು ಕರೆದು, ಅವ ಇದನ್ ಮೂರು ಭಾಗ ಮಾಡಿ ನಿಮ್ ಕೈಯಿಂದ, ಏನೋ ಬಂತಲ್ಲ ಅಂತ ಬಳೆಗಿಳೆಲ್ಲ ಸರಿ ಮಾಡಿಕೊಂಡು ಈ ಕಡೆ ಒಂದು ಗುಂಪು, ಈ ಕಡೆ ಒಂದು ಗುಂಪು, ಮಧ್ಯದೊಂದು ಗುಂಪು ಮಾಡಿ ಮೂರು ಗುಂಪು ಮಾಡಿದ ಮೇಲೆ ಕೈಯಲ್ಲಿದ್ದ ಕೋಲನ್ನು ತಗೊಂಡು ತಲೆ ಮೇಲೆಕೊಂಡು, ಜಗದೀಶ್ವರ ಈ ರಾಣಿಗೊಳ್ಳೇದಾಗಲಿ ಈ ಮನೆಗೊಳ್ಳೇದಾಗಲಿ ನೆನೆಸ್ಕೊಂಡು, ಈಗ ನಾನು ಕಣ್ಣು ಮುಟ್ಟಿಕೊಂಡು ಈ ಮೂರು ರಾಶಿಯಲ್ಲಿ ಒಂದು ಮುತ್ತನ್ನ ಕೈಯಲ್ಲಿ ಮುಟ್ಟುತ್ತೇನೆ ಕೋಲಿನಿಂದ, ಅದನ್ನು ಕೈಗೆತ್ತುಕೊಳ್ಳಿ. ಕಣಿ ಹೇಳೋ ಕ್ರಮ ಯಾರಿಗಾರು ಹೇಳಿದ್ರೆ ಇನ್ನ ಮೇಲೆ ಅದು ಮಾಡಬಾರದು. ಇವರ ಕೈ ಕೋಲು ಅವರ ಕೈಗೆ ಹೋಗಿ, ಈ ಮ್ಯಾಜಿಕ್ ಮಾಡುವವರು ಕೈಯಲ್ಲಿ ಕೋಲು ಇಟ್ಕೊಂಡಿರ್ತಾರೆ ನೋಡಿದ್ದೀರಾ, ಸುದರ್ಶನ ಕ್ರಿಯೆ ಅಂತ ಒಂದು ಮಾಡ್ತಾರೆ ಒಬ್ರು, ಇಲ್ಲೊಬ್ರು ನಾದಮಂಟಪ ಅಂತಿದೆ, ಕೈಯಲ್ಲಿ ಒಂದು ಸ್ಫಟಿಕದ ಒಂದು ರಾಡ್ ಇಟ್ಕೊಂಡಿರ್ತಾರೆ ನೋಡಿದ್ದೀರಾ, ಮ್ಯಾಜಿಕ್ ವ್ಯಾಂಡ್ ಅದು, ಅದು ಹೇಳ್ದಾಗ ಕೇಳುತ್ತೆ ಅಂತ. ಅದರಲ್ಲಿ ಏನೇನು ಶಕ್ತಿ ಇರುತ್ತೋ ನಮಗೆ, ಇದೆಲ್ಲ ಎಷ್ಟು ತರಹ ಕಣಿ ಇದೆಯೋ ಗೊತ್ತಿಲ್ಲ, ನಮಗೆ ಕಣಿ ಹೇಳೋದು ಗೊತ್ತಿಲ್ಲ. ಟು ದಿ ಪಾಯಿಂಟ್, ಇದು ವೆಂಕಟೇಶ್ವರನ ಕಣಿ ಆದ್ರಿಂದ ಹೇಳ್ತಾ ಇದ್ದೇವೆ. ಎಲ್ಲಿ ರಾಶಿ ಮಾಡಿ, ಅದನ್ನ ಮಾಡಿ, ಮೌಕ್ತಿಕಾಕಾರ ರಾಶಿ ಸ್ತ್ರೀನ್ ಮಧ್ಯನಾಶವು ವಿಚಿತ್ಯತಾ, ದೇವರನ್ನ ಧ್ಯಾನ ಮಾಡಿಕೊಂಡು ನನಗೇನು ಸಮಸ್ಯೆ ಬಂದಿದೆ ಅಂತ ಅದು ಪರಿಹಾರ ಮಾಡು ಅಂತ ತಿಳ್ಕೊಂಡು ಮೂರು ಭಾಗ ಮಾಡಿ ಅದನ್ನ ಮಾಡಿದ್ದಾಳೆ. ಹಸ್ತವು ದತ್ತ ಪರಾಂ ಯಷ್ಟಿಂ, ಈ ಕೈಯನ್ನು ಕೊಟ್ಟಿದ್ದಾಳೆ ಕೋಲನ್ನ ರಾಣಿ ಕೈಯಲ್ಲಿ, ಎಲ್ಲಿ ಈ ಕೋಲ್ನಿಂದ ಈ ಮೂರು ರಾಶಿಯಲ್ಲಿ ಸಾಧ್ಯ ಆದ್ರೆ ಮಧ್ಯದ ರಾಶಿಯಲ್ಲಿರುವಂತಹ ಒಂದು ಮಣಿಯನ್ನು ಮುಟ್ಟಿ, ಇತ್ಯುಕ್ತಯ ತಯ ದೇವ್ಯ ಮಧ್ಯರಾಶವು ವಿಲೋಡಿತೆ. ಮಧ್ಯರಾಶಿಯಲ್ಲಿ ಒಂದು ಒಂದು ಮಣಿಯನ್ನು ಮುಟ್ಟೋದು ಹೇಗೆ, ಅದು ಚೆನ್ನಾಗಿ ಕಲಕಬೇಕಂತೆ, ಅದು ಕಲಕಿ 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 ಒಂದನ್ನು ಆರಿಸ್ಕೋ ಕೈಯಲ್ಲಿ. ಕವಡೆ ಬಿಡ್ತಾರೆ ನೋಡಿ ಶಾಸ್ತ್ರ, ಕವಡೆ ಬಿಡೋರು ಏನು ಮಾಡ್ತಾರೆ, ಕೈಯಲ್ಲಿ ಚೆನ್ನಾಗಿ ಹೀಗೆಲ್ಲ ಮಾಡಿ ಸಾಧ್ಯವಾದರೆ ಕಡೆ ಕವಡೆ ಪುಡಿ ಪುಡಿಯಾಗಿರಬೇಕು, ಅದನ್ನು ಮಾಡಿ ಹೀಗೆಲ್ಲ ಅಂದು ಹಾಕಿ ಚಲ್ಲುವುದು. ಅದು 8 ಬಿತ್ತೋ 3 ಬಿತ್ತೋ 5 ಬಿತ್ತೋ ಕವಡೆ ಜೋಶ ಹೇಳಿದ ಹಾಗೆ ನಮ್ಮ ತಂದೆಯವರು ಹೇಳ್ತಿದ್ರು, ಅದನ್ನು ಎಲ್ಲ ಬಾಯಲ್ಲಿ ಉರು ಹಚ್ಚಿಬಿಟ್ಟಿದ್ವು, ಒಂದು ಬಂದ್ರೇನು, ಎರಡು ಬಂದ್ರೇನು, ಮೂರು ಬಂದ್ರೇನು, ಬಾಯಿ ಮುಚ್ಕೊಂಡಿರು, ಉಪನಯನ ಆಗಿಲ್ಲ ಹೇಳಬೇಡ ಅನ್ನೋದು. ಕಡಿ ಹೇಳೋಕೆ ಏನು ಮಾಡಬೇಕು, ಉಪನಯನ ಹಾಕ್ಬೇಕು ಅದಕ್ಕೆ. ಸ್ವಧ್ಯನಾಶವು ವಿಲೋಡಿತೆ ಭಾವಸಾಮ್ಯಂ ತದೋ ಜ್ಞಾತ್ವ ಭ್ರಷ್ಟ ವಾಕ್ಯಮ ಬ್ರವೀತಿ ಭಾವಸಾಮ್ಯಂ. ಆವಾಗ ಭಾವ ಸಮಾಧಿ ಉಂಟಾಯಿತು, ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದು ಕಣಿ ಹೇಳೋಳು ಗೊತ್ತಾಯ್ತಂತೆ. ಆ ಈಗ ತಿಳಿಯಿತು ನೋಡ್ರಿ, ನೀವು ಯಾವ ಮುಣಿ ಎತ್ಕೊಂಡ್ರಿ ಅದರ ಮಹಿಮೆಯಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ತೇನೆ. ವದೇಯಂ ಕಾರಣಂ ದೇವಿ ದುಹಿತು ತೇ ಅಂಗಶೋಷಣೆ, ನಿನ್ನ ಮಗಳಿಗೇನೋ ಒಂದು ಮನೋರಾಗ ಬಂದಿದೆ, ಮೈಯೆಲ್ಲ ಸೊರಗಿದೆ ಹೌದಲ್ಲವೇ, ಗಾಬರಿ ಆಯ್ತು ಅವಳಿಗೆ, ಅಯ್ಯೋ ನಿನಗೆ ಹ್ಯಾಕ್ ಗೊತ್ತಾಯ್ತು, ಈ ಮಣಿ ಹೇಳ್ತೈತಿ, ಮಣಿ ಹೇಳ್ತಾ ಇದೆ, ನಾನೇನ್ ಮಾಡ್ಲಿ. ಆಗತಃ ಪುರುಷೇಣಾಸ್ಯ ಏನಕೇನ ಪ್ಯುಪದ್ರವ, ನಿಮ್ಮ ಹುಡುಗಿಗೆ ಯಾವನೋ ಒಬ್ಬ ಕುಮಾರನಿಂದ ಒಬ್ಬ ಪುರುಷನಿಂದ ಏನೋ ಒಂದು ತೊಂದರೆಯಾಗಿದೆ, ಏನಕೇನಾಪಿ ಉಪದ್ರವ, ಏನೋ ಮಾಟ ಹಾಕಿಬಿಟ್ಟಿದ್ದಾನೆ ಒಬ್ಬ ಗಂಡು ಹುಡುಗನ ನೋಡಿರಬೇಕು, ನಿಮ್ಮ ರಾಣಿ ರಾಣಿ ಮಗಳು ಕರೆಸಿ ಕೇಳಿ ನಿಮ್ಮ ಮಗಳನ್ನ ಅವಳು ಹೇಳೇ ಇಲ್ಲ ಮನೆಯಲ್ಲಿ, ರಾಜಕುಮಾರಿ ತನಗೇನಾಗಿದೆ ಅಂತ ಹೇಳಲೇ ಇಲ್ಲ, ಇವರೇನೇನೋ ಮಾಟಮಂತ್ರ ಮಾಡಿಸ್ಬೇಕು ಅಂತ ಕಪಿಲೇಶ್ವರನ ಹೋಗು, ಅಲ್ಲಿ ಹೋಗು ಇಲ್ಲಿ ಹೋಗು ಅಭಿಷೇಕ ಮಾಡು, ಗೊತ್ತೇ ಇಲ್ಲ. ಇವನು ಹೇಳ್ದ, ನಿಮ್ಮ ಮಗಳಿಗೆ ಯಾವುದೋ ಒಬ್ಬ ಹುಡುಗನನ್ನು ನೋಡಿದ್ದಾಳೆ, ಅವಳು ಅವನಿಂದ ಏನೋ ಕಿಂಚಿತ್ ಉಪದ್ರವವಾಗಿದೆ. ಅವತ್ತೇನಮ್ಮ ಯಾವತ್ತಾಯ್ತು, ಈತ ಪೂರ್ವ ದಿನೇ ಕಂಚಿತೇ, ನೆನ್ನೆ ದಿವಸ ಕರೆಕ್ಟ್ ಹೇಳ್ತಾರೆ, ಕರಾರು ಹಾಕಾಗಿ ಇವನೇ ಮಾಡಿದ ಕೆಲಸ. ಜ್ಯೋತಿಷ್ಯ ಹೇಳೋದು ಬಹಳ ಸುಲಭ, ಹೀಗೆ ಪುರುಷ ಕಡಿಯಬೇಕಾದ್ರೆ ಮಗಳನ್ನ ಅವಳು ಬಾಗಿಲಲ್ಲಿ ನೋಡ್ತಾ ಇದ್ದಾಳೆ, ಚಿತ್ರದಲ್ಲಿ ಹಾಕಿದ್ದಾರೆ, ಯಾವಳೋ ಪುರುಷನ್ ನೋಡಿದ್ದಾಳೆ ಹುಡುಗಿ, ತುರಗಾಸ್ಥಿತ ಅವನು ಕುದುರೆ ಮೇಲೆ ಕೂತಿದ್ದ, ಹೌದೋ ಅಲ್ವೋ, ಬೆಚ್ಚು ಬಿದ್ದಳವಳು ಆ ಕುದುರೆ ಮೇಲೆ ಕೂತಿದ್ದ ಅವನನ್ನ, ನಾನು ನೋಡಿದೆ ಅಂತ ಹೇಳಿ ಹೇಗೆ ಗೊತ್ತಾಯಿತು, ಹಾ ದೃಷ್ಟ್ವ ಮೋಹ ವಶಂ ಯಾತ, ಆ ಪುರುಷನನ್ನು ನೋಡಿ ಇವಳಿಗೆ ಮೋಹ ಉಂಟಾಗಿದೆ, ಬಾಯಲ್ಲಿ ಹೇಳ್ತಾ ಇಲ್ಲ. ಕಾಮಜ್ವರ ಸುಪೀಡಿತ, ಮನಸ್ಸಲ್ಲಿ ಆಸೆ ಉಂಟಾಗಿದೆ ಅವನನ್ನು ನೋಡಿ,
ನೀವು ಅದನ್ನು ತಿಳ್ಕೊಳ್ಳೋದು ಬಿಟ್ಟು ಕಪಿಲೇಶ್ವರನ ಪೂಜೆಗೆ ಒಂದು ಹೆಣ್ಣು ಹುಡುಗಿಯನ್ನು ಕಳಿಸಿದ್ದೀರಿ, ಹೌದೋ ಇಲ್ಲವೋ? ಹೌದು. ಅಯ್ಯೋ, ಇದೆಲ್ಲ ಗೊತ್ತಾಗ್ಬಿಡ್ತು. ಶೃಣು ಮಾತಃ ಸವಿಸ್ತಾರಂ, ಇನ್ನೂ ಕತೆ ಹೇಳ್ತೀನಿ ಹೇಳ. ಸವಿಸ್ತಾರಂ ಶಪೇ ಗುಲ್ಮಂ ಸಪುತ್ರಗಂ, ನನ್ನ ಮಗನ ಮೇಲೆ ಆಣೆ, ಜೊತೆಗಿರೋ ಬುಟ್ಟಿ ಮೇಲೆ ಆಣೆ, ಕೋಲಿನ ಮೇಲೆ ಆಣೆ, ನಿಮ್ಮನೆ ಕಸಬರಿಗೆ ಮೇಲೆ ಆಣೆ, ಯಾರಪ್ಪನ ಕಂಟೇನು ಹೋಯ್ತು. ಶಪೇ ಗುಲ್ಮಂ ಸಪುತ್ರಗಂ ಭರ್ತಾರಂ ಬದರಿ ವಾಸಂ ಮಾತರಂ ಪಿತರಂ ಗುರುಂ, ನನ್ನ ಗಂಡ ಬದ್ರಿನಾಥನ ಮೇಲೆ ಆಣೆ, ನಮ್ಮ ತಾಯಿ ಮೇಲೆ ಆಣೆ. ಓಹೋ, ತಾಯಿ ಮೇಲೆ ಆಣೆ. ತಾಯಿ ಅಂದ್ರೆ ಯಾರು? ಬೊಕ್ಕಳ ಮಾಲಿಕೆ ಮೇಲೆ ಆಣೆ. ಪಿತರಂ ಗುರುಂ ದೋಸುದೇವರ ಮೇಲಾಣೆ, ದೇವಿಕೆ ಮೇಲಾಣೆ, ಗರ್ಗಾಚಾರ್ಯ ಮೇಲಾಣೆ. ಪತಿಂ ಶ್ರೀ ವೆಂಕಟಾದೀಶಂ ಕರ್ತುಮಿಚ್ಛತಿ ತೇ ಸುತ. ಕೇಳಿ ಮಗಳನ್ನ, ಆ ಕುದುರೆ ಮೇಲೆ ಕೂತಿದ್ದವನು ಯಾರು? ಅಯ್ಯ ಪೆದ್ದ ರಾಣಿ, ವೆಂಕಟೇಶ್ವರನೇ ಬಂದಿದ್ದಾನೆ ಬೆಟ್ಟದಿಂದ. ಗೋವಿಂದ, ನಾವೆಲ್ಲಿದ್ದೀವೀಗ? ಪತಿಂ ವೆಂಕಟಾಧೀಶಂ ಕರ್ತುಮಿಚ್ಛತಿ ತೇ ಸುತ. ನಿನ್ನ ಮಗಳಿಗೆ ವೆಂಕಟೇಶ್ವರ ಕಂಡಾಗಬೇಕಂತೆ. ಇದು ನಿಜನಮ್ಮ. ತಥಾ ಭವಿಷ್ಯತಿ ಶುಭಂ ವಾಕೇಯಂ ನಾನ್ಯತಾ ಭವೇತೆ. ಖಂಡಿತ ವೆಂಕಟೇಶ್ವರ ಒಲಿತಾನೆ, ಬೇಕಾದ್ರೆ ನಾ ಕರ್ಕೊಂಬರ್ತೇನೆ ಹೇಳೆ. ಇಲ್ಲೇ ಇದ್ದಾನೆ ಬೇಕಾದ್ರೆ, ಈಗಲೇ ಸರ್ವಾಂತರ್ಯಾಮಿಯಾಗಿದ್ದಾನೆ. ಸತ್ಯಂ ವದಾಮಿ ಸುಶ್ರೋಣಿ, ತಾಂಬೂಲಂತೆ ಹಿಮೆ ಹೆಂಗನೆ. ತಾಂಬೂಲ ಬಿಡುವಲ್ಲ, ಅದೇನು ಎಲ್ಲಡಿಕೆ ಹುಚ್ಚು ಅವನಿಗೆ. ಎಲ್ಲಡಿಕೆ ಕೊಡಿ ನನಗೆ, ಎಲ್ಲಡಿಕೆ ಕೊಡಿ. ಆ ಸುಮ್ಮನೆ ಆಗಲ್ಲ. ಏಲ ಲವಂಗ ಕರ್ಪೂರ ಜಾತಿ ಪತ್ರೈ ಸಫೂಗ ಕೈಹಿ, ಅಡಿಕೆ ಗಿಡಿಕೆ ಎಲ್ಲ ಹಾಕಿ ನಾಗವಲ್ಲಿ ದಲೈರ್ ಯುಕ್ತಂ ಪುನರ್ದೇಹಿ ವರಾನನೆ. ಬಾಯಿ ಒಣಗಿ ಹೋಯ್ತು, ಸ್ವಲ್ಪ ಒದ್ದೆ ಮಾಡಿಕೊಳ್ತಿ, ಇನ್ನೊಂದ್ಸಲ ತಾಂಬೂಲ ತಗೊಂಬ ಅಂತ ಒಳಗೆ ಕಳಿಸಿ. ತ್ಯುಕ್ತ ಧರಣಿ ದೇವಿ ತಾಂಬೂಲಂ ಪುನರಪ್ಯದಾತೆ ಪುರಲಾಚೋ ಆಲೋಚಯಂತಿ ಸಾಪುಳಿಂದ ವಾಕ್ಯಮ ಬ್ರವೀತಿ. ಅದೆಲ್ಲ ಮಡಿಸಿ ಗಿಡಿಸಿ ಮಾಡಿ ಒಂದೊಂದಾಗಿ ಬಾಯಲ್ಲಿ ಹಾಕೋತಾ ಮಾಡಿಕೊಂಡು ಬಾಯಿ ತುಂಬ ರಸ ಮಾಡಿಕೊಂಡು ಕೂತ್ಕೊಳ್ಳಿ, ಇನ್ನೂ ಕಥೆ ಇದೆ ಹೇಳಬೇಕು. ಯೋಸೋ ತುರಗ ಮಾರೂಢ ಪುರುಷ ಪೂರ್ವಮಾಗತಃ, ಯಾವನು ಬಂದಿದ್ದ ನಿಮ್ಮ ಹುಡುಗಿನ ನೋಡಿದ್ದ ಕುದುರೆ ಮೇಲೆ ಕೂತ್ಕೊಂಡು, ಅವನಿಗೂ ಆಸೆಯಾಗಿದೆ ಹುಡುಗಿ ಮೇಲೆ. ಹೌದಾ ಅಂದ್ಲಿ ಇವಳು, ಇದು ಗೊತ್ತೇ ಇರಲಿಲ್ವಲ್ಲ ನಮಗೆ, ಮತ್ತೆ ಅದಕ್ಕೆ ಬಂದಿದ್ದೀನ ಹೇಳೋದಕ್ಕೆ. ಆ ಪುರುಷನಿಗೂ ಹುಡುಗಿ ಮೇಲೆ ಆಸೆ ಆಗಿದೆ, ಇದಕ್ಕೇನು ಪ್ರೂಫು? ಅವ್ರ ತಾಯಿನ ಕಳಿಸಿದ್ದಾನೆ ಈ ಹುಡುಗಿ ಬೇಕು ಅಂತ ಕನ್ಯಾನ್ವೇಷಣೆ ಮಾಡುವುದಕ್ಕೆ. ಅವಳು ತಟ್ಟೆ ತಾಂಬೂಲ ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾಳೆ, ಸ್ವಲ್ಪ ಹೊತ್ತಳಿಯಲ್ಲಿ ಬರ್ತಾಳೆ. ಬರದೇ ಇದ್ರೆ ಕೇಳಿ, ಬೇಕಾದ್ರೆ ಮುದುಕಿ ನಡ್ಕೊಂಡು ಬರ್ಬೇಕಲ್ಲ. ಹಾಗಿದ್ದಾಳು ಕಿರಾತ ರೂಪಿ, ನೋಡೋಕೆ ಅವಳು ಹುಚ್ಚಿಯಾಗಿ ಕಾಣಿಸ್ತಾಳೆ, ಕಿರಾತ ರೂಪದಲ್ಲಿದ್ದಾಳೆ ಬಕುಳ ಮಾಲಿಕೆ. ಸಸಾಕ್ಷಾತ್ ಮನ್ಮಥ ಮನ್ಮಥ, ಅವನು ಹೇಗಿದ್ದಾನೆ? ಮನ್ಮಥನನ್ನು ಮೀರಿ ಸ್ವರೂಪವುಳ್ಳವರಾಗಿದ್ದಾನೆ, ಕುದುರೆ ಮೇಲೆ ಕೂತಿದ್ದವನು. ತಮ್ ದೃಷ್ಟ ಮೋಹ ಮಾಯಾತ ಕಾಮಜ್ವರ ಸುಪೀಡಿತ, ನಿನ್ನ ಮಗಳಿಗೆ ಅವನನ್ನು ಕಂಡು ಪ್ರೇಮ ಉಂಟಾಗಿದೆ. ದುಹಿತ ತೇ ಭವದ್ರಾಜ್ಞಿ ತಥೋಸ್ಯಾಂಗ ಶೋಷಣ, ನಿನ್ನ ಮಗಳಿಗೆ ಹಿಡಿದಿರೋದು ಭೂತ ಪ್ರೇಷ ಪಿಶಾಚಗಳ ಕಾಟವಲ್ಲ. ಆ ಪುರುಷನನ್ನು ನೋಡಿದ ಕೂಡಲೇ ಮದುವೆ ಆಗಬೇಕು ಅಂತ ಆಸೆಯಾಗಿದೆ. ಇತ್ಯುಕ್ತ ಧರಣಿ ದೇವಿ ಧರ್ಮದೇವಿ ಎಂ ವಚೋಬ್ರವೀತಿ. ಅವಳು ಕೇಳಿದ್ಲು ಯಾರೋ ತಾಂಬೂಲ ತಗೊಂಡ್ಬಂದು ಕನ್ಯಾನ್ವೇಷಣಕ್ಕೆ ಬರ್ತಾರೆ ಅಂತ ಹೇಳಿದ್ಲಲ್ಲ, ಅವಳೆಲ್ಲಿದ್ದಾಳಮ್ಮ? ಕ್ವಾಸ್ತೆ ಕಿರಾತ ರೂಪಿ ಸದುಹಿ ತೂಮಿ ಅಂಗ ಶೋಷಕ, ಆ ಹುಡುಗ ಎಲ್ಲಿದ್ದಾನೆ? ಕುದುರೆ ಮೇಲೆ ಬಂದಿದ್ದವನು, ಅವನನ್ನ ಪತ್ತೆ ಮಾಡೋದು ಹೇಗೆ? ವದ ತನ್ನಾಮ ಕಿಂ ಭದ್ರೇ ವರಂ ದಾಸೇತವೇಪ್ಸಿತಂ, ಅವನ ಹೆಸರಾದರೂ ಏನು? ಕೇಳಿದ್ದನ್ನು ಕೊಡ್ತೇನಮ್ಮ. ಇದು ಪೃಷ್ಟ ಧರ್ಮದೇವಿ ಧರಣಿ ವಾಕ್ಯಮ ಬ್ರವೀತಿ. ಆಗಲೇ ಹೇಳಿದ್ನಲ್ಲ ನಿಮಗೆ, ಸರೇ ಕೇಳ್ಕೊಳ್ಳಿಲ್ವೇ? ವೆಂಕಟೇಶ್ವರ ಅಂತ ಅವನ ಹೆಸರು. ವೆಂಕಟಪ್ಪ ವೆಂಕಟಪ್ಪ ಅಂತಾರೆ ಕನ್ನಡದಲ್ಲಿ, ವೆಂಕಟ ಅಂತಾರೆ ಹೇಳೋಕೆ ಬರೋದಿಲ್ಲ ಅವರಿಗೆ, ಕನ್ನಡದವರಿಗೆ. ಅವನು ಎಲ್ಲಿ, ಅವನು ಕುಲಗೋತ್ರ ಏನು, ಅದೆಲ್ಲ ಬೇಕಾ ನಮಗೆ? ವೈಕುಂಠಸ್ಥೋ ಹರಿ ಗೋವಿಂದ. ನನ್ನ ಜನ್ಮದಲ್ಲಿ ನಾ ಈ ಉಪನ್ಯಾಸ ಮಾಡಿ. ವೈಕುಂಠಸ್ಥೋ ಹರಿ ಸಾಕ್ಷಾತ್ ವರ್ತತೆ ವೆಂಕಟಾಚಲೇ. ವೈಕುಂಠ ಬಿಟ್ಟು ವೆಂಕಟಾಚಲಕ್ಕೆ ಬಂದಿದ್ದಾನಮ್ಮ ಅವನು. ಅವನಿಗೆ ಇನ್ನೊಂದು ಹೆಸರಿದೆ, ಉರುಫ್ ಅಂತ ಇಟ್ಕೊಂಡಿದ್ದಾರೆ. ಏ ಮಾರಿ ಹೋಗಬಾರದು. ಶ್ರೀನಿವಾಸ ಇತಿ ಖ್ಯಾತ, ಶ್ರೀನಿವಾಸ ಅಂದ್ರು ಅವನೇ
ವೆಂಕಟರಮಣ ಅಂದ್ರು ಅವನೇ. ಇನ್ನೂ ಒಂದಿದೆ, ಗೋವಿಂದ ಅಂದ್ರು ಅವನೇ. ಗೋವಿಂದ ಏ ಮಾರಿಸ್ತಾನೆ, ನಾಮಮಾಯ ರಮುಡಯ್ಯ ನಂಬಿ, ಸಾವಿರ ಹೆಸರು ಉಂಟು ಅವನಿಗೆ. ತಸ್ಯ ಇನ್ನೊಂದು ಕೇಳ್ತೇನೆ ಕೇಳು, ಆ ಹುಡುಗಿನ ಕರೀಲಿ. ಹುಡುಗಿ ಬಂದು ನಿಂತು, ಪದ್ಮಾವತಿ, ಅಮ್ಮ ನೀವು ಮಾಡಿದ್ದೊಂದು ಕಳ್ಳತನ ಹೇಳ್ತೇನೆ. ಕಲ್ಲು ತಗೊಂಡು ಆ ಕುದುರೆ ಹೊಡೆದೇ ಇಲ್ವಾ? ಅಯ್ಯೋ ಅಂದ್ಲವಳು, ಆ ಕುದುರೆ ಸತ್ತು ಹೋಯ್ತಾನೆ. ಹೌದು, ಅವನ ತಲೆಗೆ ಒಂದು ಕಲ್ಲು ಬಿತ್ತಲ್ವೇ, ಕೇಳ್ಕೊ. ನಾ ಹೇಳಿದ ನಿಜ ಸುಳ್ಳೆ ಕೇಳು, ಏನು ಕಳ್ತ ಕೊರವಂಜೇಂದ್ರ ಹೀಗಿರ್ಬೇಕಲ್ವೇ. ತಸ್ಯಾಶ್ವಂ ಸತ್ಸುತಾ ಬಾಲ ತಾಡೆಯ ಮಾಸ ಅಶ್ವಭೀಹಿ ಅಶ್ವಂದ್ರ ಕಲ್ಲು ಆರಾಮದ್ವಾರ ನಿಕಟೇ ಪತಿತಃ ಸಹಯೋತ್ತಮ. ಆ ಕುದುರೆ ಎಲ್ಲಿ ಸತ್ತು ಬಿದ್ದಿದೆ ಹೋಗಿ ನೋಡು, ಹುಡುಗಿ ತೋರಿಸ್ತಾಳೆ. ಎಲ್ಲಿ ಹೂ ಹರಿಯೋದಕ್ಕೆ ತೋಟಕ್ಕೆ ಹೋಗಿದ್ದಲ್ಲ, ಆ ಬಾಗಿಲಲ್ಲಿ ಕುದುರೆ ಅಲ್ಲೇ ಸತ್ತು ಬಿದ್ದಿದೆ. ಅದು ಮಾಯಾ ಕುದುರೆ ಅದು, ಇವ್ರು ಹೋಗಿ ಏನು ನೋಡ್ತಾರೆ ಅದಕ್ಕೆ ಸಂಸ್ಕಾರ ಮಾಡೋಕ್ಕೆ. ಅಶ್ವಭೀತಾಡಿತೋ ಅತ್ಯಂತಂ ವಿಹುಲ ಪೃಚ್ಛ ತತ್ಸಖೀಹಿ. ಇವಳು ಹೇಳಿದೆ ಇದ್ರೆ ಹುಡುಗಿ, ಸಖಿಯರನ್ನು ಬೇಕಾದ್ರೆ ಕೇಳು, ಸಾಕಿ ಹೇಳ್ತಾರೆ. ಗೌರವಾತೆ ರಾಜಪುತ್ರಾಸ್ತು ಕ್ಷಮತೆ ಪುರುಷ ಸತತೆ. ಆ ರಾಜಪುತ್ರ ಕುದುರೆ ಮೇಲೆ ಬಂದಿದ್ದವನು, ದಾವೆ ಹೂಡ್ಬೋದಾಗಿತ್ತು, ಸುಪ್ರೀಂ ಕೋರ್ಟ್ ಹೋಗ್ಬೋದಾಗಿತ್ತು, ನಮ್ಮ ಕುದುರೆ ಕೊಂದಿದ್ದಾಳೆ, ಪರಿಹಾರ ಧನ ಕೊಡಿಸಿ ಅಂತ ಏನು ಹೋಗಲಿ ಅಂತ. ರಾಜನ ಮೇಲೆ, ಆಕಾಶ ರಾಜನ ಮೇಲೆ ಗೌರವದಿಂದ ಕೇಸ್ ಹಾಕಲಿಲ್ಲ ಅವನು. ಅವನು ಸಾಮಾನ್ಯವೇನವನು, ಒಂದು ಕುದುರೆ ಸಾಮಾನ್ಯವಾದ ಕುದುರೆ ಅದು, ಲೋಕದಲ್ಲೇ ಬೇರೆ ಕಡೆ ಸಿಗತ್ತೆ ಅದು. ಇತಿಮೇ ಸತ್ಯವಚನ ತತ್ವ ತಾಮ್ ಸುಖಮೇಶಿ. ಆದರೆ ಅವಳು ನಿಜವಾಗಿ ನನಗೇನು ಬೇಡ, ಆ ಕುದುರೆ ಕೊಂದಿದ್ದು ನಿಜವೇ ಸುಳ್ಳೆ. ಎರಡನೇದು, ಆ ಕುದುರೆ ಮೇಲೆ ಬಂದಿದ್ನಲ್ಲ ಅವನನ್ನು ಅವಳು ಮೋಹಪಟ್ಟಿದ್ದು, ಮದುವೆ ಮಾಡ್ಕೋಬೇಕು ಎಂಬುದು ನಿಜವೇ ಇಲ್ಲವೇ ಕೇಳಿಸಿ, ಕರೀರಿ ಇಲ್ಲಿ ಎದುರಿಗೆ, ನನ್ನ ಎದುರಿಗೆ ಹೇಳಬೇಕು. ಆಯ್ತು, ಕೆಲಸ ಆಯಿತು. ಗೋವಿಂದ ಅದಾನೇ ದಿನ ಮಾತ್ರ ಸಾಮ್ರಿಯೇತ. ಇನ್ನೊಂದು ಹೇಳ್ತಾನೆ ವೆಂಕಟೇಶ್ವರ, ನೀವು ಹುಡುಗಿಯನ್ನ ಆ ಕುದುರೆ ಮೇಲೆ ಕೂತ್ಕೊಂಡು ಬಂದಿದ್ದಲ್ಲ ಅವನು ವೆಂಕಟೇಶ್ವರ, ಅವನಿಗೆ ಕೊಡುವುದಕ್ಕೆ ನೀವು ತಡ ಮಾಡಿದಷ್ಟು ಅಪಾಯ, ನಿಮ್ಮ ಹುಡುಗಿ ಜೀವ ಹೋಗಿಬಿಡುತ್ತೆ, ಎಚ್ಚರಿಕೆ. ಈಗ ಬರ್ತಾಳೆ ಆ ವೆಂಕಟೇಶ್ವರನ ತಾಯಿ ಬುಕ್ಕಳ ಮಾಲಿಕೆ, ಅವಳ ಕೈಯಲ್ಲಿ ಎಸ್ ಅಂತ ಹೇಳಿ ಕಳಿಸಿದ್ರೆ ನಿಮ್ಮ ಹುಡುಗಿ ಉಳಿತಾಳೆ, ಇಲ್ದಿದ್ರೆ ನಾ ಗ್ಯಾರಂಟಿ ಕೊಡೋದಿಲ್ಲ, ಧರ್ಮದೇವತೆ ಹೇಳಿದ್ದೇನೆ ಬೇಕಾದ್ದಾಗಲಿ. ಅದಾನೇ ಕೊಡದೆ ಇದ್ರೆ ದಿನ ಮಾತ್ರ, ಒಂದು ದಿವಸ ಬಿಟ್ಟರೆ ಸಾಮ್ರಿಯೇತಾನ ಈ ಸಂಶಯ ಇತಿ ತಸ್ಯಾವಚ ಶುತ್ವ ಧರಣಿ ಪುನರಬ್ರವೀತ್. ಅಯ್ಯೋ ಇಷ್ಟೆಲ್ಲ ನಿಜವೇನೆ ಅಂತ, ಕಿಂ ಮಾಂ ವದಸಿ ದುರ್ವಾ ಕಿಂ, ಅಸತ್ಯಂ ವಾಮಲೋಚನೆ, ಇದೆಲ್ಲ ಸುಳ್ಳು. ನನ್ನ ಮಗಳ ಹಾಗೆಲ್ಲ ಕಂಡವ್ರನ್ನೆಲ್ಲ ಪ್ರೀತಿ ಮಾಡೋದು ಇಲ್ಲ, ಕುದುರೆಗಿದ್ರೆ ಕೊಂದಿದ್ದು ಇಲ್ಲ, ಎಲ್ಲ ಸುಳ್ಳಿರಬೇಕು, ಅಸತ್ಯ ಹೇಳ್ತಾ ಇದ್ದೀಯೇ. ಇದು ತಸ್ಯಾವಚ ಶುತ್ವ ಪುನರಾಹ ಮನಸ್ವಿನಿ. ಏನಂದ್ರಿ, ನಿಮ್ಮನೆ ಮುತ್ತು ಮಾಣಿಕ್ಯಕ್ಕೋಸ್ಕರ ಬಂದ್ರೆ ನಾನು ಧರ್ಮದೇವತೆ ಎಷ್ಟೊಂದು ದೇವತೆ ಮೇಲೆ ಪ್ರಮಾಣ ಹಾಕಿದ್ದೇನೆ, ಅದೆಲ್ಲ ಸುಳ್ಳಾಯಿತೆ, ಕರೆಸಿ ಕೇಳಿ ಅಂತ ಹೇಳಲಾಗಿ. ನಾ ಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವಮೇ ವತತೆ ಇತಿ ಭೀತ ತದ್ವಚನಾತಿ ರಾಜ್ಞಿ ವಾಕ್ಯಮತ ಬ್ರವೀತಿ ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ. ಆಮೇಲೆ ಹುಡುಗಿ ಹೂಂದ ಮೇಲೆ, ಆಯ್ತಮ್ಮ ಯಾರಿಗೂ ಹೇಳಬೇಡ, ನಮ್ಮ ಹುಡುಗಿ ಪ್ರೀತಿ ಮಾಡಿ ನಿಜ ಇರ್ಬೋದು, ಒಂದು ವೇಳೆ ಮರ್ಯಾದೆ ಹೋಗುತ್ತೆ. ಆದರೆ ಒಂದು ನನಗೆ ಪ್ರಶ್ನೆ, ಯಾರೂ ಬಂದು ಕೇಳಿದೆ ಕನ್ಯೆಯನ್ನ ಕೇಳಬೇಕೇ ಬಂದು ವರನ ಕಡೆಯವರು ಹೊರತು, ನಾನೇ ಹೋಗಿ ಆ ಕುದುರೆ ಮೇಲಿದ್ದವನು ಎಲ್ಲಿ ಅಂತ ಹುಡ್ಕೊಂಡು ಹೋಗಲಿ? ಯಾರೂ ಬರದೇ ಇದ್ರೆ ಏನು ಮಾಡಲಿ? ನೆನ್ನೆ ಹೇಳಿದ್ದೆಲ್ಲ ಪದ್ಧತಿ, ಕನ್ಯಾ ವರ್ಣವೇ ಹೊರತು ವರನನ್ನು ವರ್ಣ ಮಾಡುವುದಲ್ಲ. ಇತಿ ಚಿಂತಾಪರ ರಾಜ್ಞಿ ಧರ್ಮದೇವಿ ಎಂಬ ಚೌಬ್ರವೀತಿ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ಕೊರವಂಜಿ, ಅದ್ಯೈವ ಘಟಿಕ ಅಂತ, ಇನ್ನೊಂದು ಗಳಿಗೆ ಹೊತ್ತಲ್ಲಿ ಅದಕ್ಕೆ ನಿಮ್ಮನೆ ಹುಡುಗಿ ಬೇಕು ಅಂತ. ಆ ಕುದುರೆ ಮೇಲಿದ್ದಲ್ಲ ಅವನು, ಯಾವನವನು ಅವನ ಕಡೆ ಅವಳು ಒಬ್ಳು ಬರ್ತಾಳೆ ಮುದುಕಿ ಅವನ ತಾಯಿ ಅಂತೆ, ಬಂದದ್ದೇ ಸಾಕು ಪುಸ್ತಕ ಅಂತ ನೀವು ಒಪ್ಕೊಂಡ್ಬಿಡಿ, ನಿಮ್ಮ ಮರ್ಯಾದೆ ಉಳಿಯಿತು, ಅವನ ಪ್ರಾಣವೂ ಉಳಿಯಿತು, ನಿಮ್ಮ ಹುಡುಗಿಯೂ ಉಳಿತಾಳೆ. ಅದ್ದೈವ ಘಟಿಕ ಎಷ್ಟು ಚೆನ್ನಾಗಿ ಏರ್ಪಾಡು ಮಾಡಿದ್ದಾನೆ ನೋಡ್ರಿ. ಅದ್ದೈವ ಘಟಿಕ ಅಂತೆ ತ್ವಾ ಆಗಮಿಷ್ಯತಿ ಕಾಶನ ಅಬಲ ಬಹುವೃದ್ಧಾಚ ಧರ್ಮಾರ್ಥ ಕುಶಲಾಭುವಿ. ಧರ್ಮಾರ್ಥ ಕುಶಲಾಭುವಿ ಬಹುವೃದ್ಧ ಬಹುಳ ಮದ್ವಾಕ್ಯಂ ವಿಶ್ವಸಂತಿ ತ್ವಂ ರಾಜಾನಂ ಪರಿಚೋದಯ. ನೀನೇನ್ ಮಾಡಬೇಕು, ನಾನು ಹೆಣ್ಣು ನೀನು ಒಂದು ಹೆಣ್ಣು, ನಮ್ಮಲ್ಲೇ ಮುಗಿಬಾರದು,
ನೀನು ಅರಮನೆಗೆ ಹೋಗಿ ನಿನ್ನ ಗಂಡನ ಕಿವಿ ಹಿಂಡಬೇಕು, ಉಸಿರಾಯಿಸ್ಬೇಕು, ಏನ್ರಿ ಏನಾರು ಮಾಡ್ರಿ, ಒಪ್ಕೊಂಬಿಡ್ರಿ. ಯಾವನು ವೆಂಕಟೇಶ್ವರ ಅಂತೆ, ಕಿರಾತ ಅಂತೆ, ನಮ್ಮ ಹುಡುಗಿ ಕುದುರೆ ಬೇರೆ ಕೊಂದಿದ್ದಾಳಂತೆ. ಅವಳು ಕೇಸಿಗೆ ಸಾಕದೆ ಇರಲಿ, ಹುಡುಗಿನ ಕೊಟ್ಟು ಕೈ ತೊಳ್ಕೊಂಬಿಡೋಣ, ಮಹಾರಾಜ ಕೇಸ್ ಹಾಕಬೇಡ ಅಂತ ಹೇಳಬೇಕು, ಒಪ್ಪಿಸ್ಬೇಕು ರಾಜನಿಗೆ. ಮಾಡ್ತಿರೋ ಇಲ್ವೋ? ಖಂಡಿತ ಮಾಡ್ತೀವಿ. ಮದ್ವಾಕ್ಯಂ ವಿಶ್ವಸಂತಿ ತ್ವಂ ರಾಜ ನಮ್ಮ ಪರಿಚೋದಯ. ಅಷ್ಟೇ ಅಲ್ಲ, ರಾಜನ್ ತಮ್ಮನಿಗೆ ಹೇಳಬೇಕು, ನಿಮ್ಮ ಯಜಮಾನರಿಗೊಬ್ಬ ತಮ್ಮ ಇದ್ದಾನೆ, ಹೌದಾ, ತೊಂಡಮಾನ್ ಅಂತ ಹೆಸರು ಅವನಿಗೆ. ನೋಡಿ ಹೇಳಿಬಿಟ್ಟೆ ಅಂದ್ಲು. ತೊಂಡಮಾನಂಚ ತೇ ಭರ್ತುಹು ಭ್ರಾತರಂ ಸಸುಹೃದ್ಗಣಂ. ನಿಮ್ಮ ಅರಮನೆಯವರಿಗೆಲ್ಲರಿಗೂ ಹೇಳಬೇಕು. ಸಂಬೋಧ್ಯ ಸಾಧು ಮಾರ್ಗಂತ್ವ ಸಮಾಶ್ರಯ ಪ್ರಿಯೇ. ದೊಡ್ಡವ್ರು ಹೋದ ದಾರಿಯಲ್ಲಿ ಹೋಗ್ಬೇಕು, ಮದುವೆ ಗುಟ್ಟಾಗಿ ಮಾಡೋದಲ್ಲ. ಅದ್ದೂರು ಏನ್ ಮಾಡಬೇಕು? ನಿಮ್ಮ ಅರಮನೆಯಲ್ಲಿರೋ ಬಂಧುಗಳಿಗೆಲ್ಲ ಹೇಳಿ, ಸನ್ನಿಧವಂ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಈಗ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಕನ್ಯೆಯನ್ನು ಖಂಡಿತ ಕೊಡ್ತೇನೆ ಆ ವೆಂಕಟೇಶ್ವರ ಎಂಬ ಹುಡುಗನಿಗೆ, ಕುದುರೆ ಮೇಲೆ ಬಂದವನಿಗೆ ಅಂತ ನನಗೆ ಪ್ರಮಾಣವನ್ನು ಮಾಡಿ ಕೊಡು ಅಂತ ಕೇಳಲಾಗಿ, ನನ್ನ ಗಂಟೇನು ಹೋಯಿತು ಅಂತ ಧರಣಿದೇವಿ ವೆಂಕಟೇಶ್ವರನ ಕೈಯಲ್ಲಿ ಕೈಯನ್ನಿಟ್ಟು, ಗೋವಿಂದ ಕೊರವಂಜಿ ಅಂತ ಹೀಗಿರ್ಬೇಕಲ್ಲ. ಧರಣಿದೇವಿ ಹೇಳ್ತೀವಿ, ಏನಕ್ಕೇನ ಪಿಪ ಏನ ಜೀವಿತ ಸಾಚಿ ಸುತಾ ಮಮ, ನಮ್ಮ ಹುಡುಗಿ ಬದುಕಿದ್ರು ಸಾಕು. ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿ ಗಹ್ವರ ವಾ ಶಿರಹ. ಅವನು ಬೆಟ್ಟದಲ್ಲಾರಿರ್ಲಿ ಕಾಡಲ್ಲಾರಿರ್ಲಿ ಅಡವಿಯಲ್ಲಾದ್ರೂ ಇರಲಿ, ಅವನಿಗೆ ಕೊಟ್ಟು ಮದುವೆ ಮಾಡುವುದು ನಿಶ್ಚಯ 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 ಮೂರು ಸಲ ಹೇಳಿದ್ಲು. ಧರ್ಮದೇವಿ ಹೇಳ್ತಾಳೆ, ಎಚ್ಚರ ಇರಲಿ, ಹೇಳಿದ್ಯ ಮಾತು, ಇದಕ್ಕೆ ಸಾಕ್ಷಿ ಉಂಟು. ಏವಂಚೇತ್ತೇ ಸುತಾರಾಜ್ಞಿ ಜೀವಿಷ್ಯತಿರ ಸಂಶಯ. ಇದು ಮಾಡಿದ್ರೆ ಮಾತ್ರ ಬದುಕೋದು ನಿಮ್ಮ ಮಗಳು. ಪತಿರ್ಮೇ ವರ್ತತೆ ಯತ್ರ ದೇವಿ ತತ್ರ ವಜಾಮ್ಯಹಂ. ನನ್ನ ಗಂಡ ಇರೋ ಜಾಗಕ್ಕೆ ಹೋಗ್ತೇನೆ. ನನ್ನ ಗಂಡ ಅಂದರೆ ಯಾರಿಗೆ ಸದ್ಯಕ್ಕೆ? ವರಾಹಸ್ವಾಮಿ, ಅವನೇ ಗಂಡ, ಅವನದೇ ಮನೆ ಬೆಟ್ಟ, ಅಲ್ಲಿ ಹೋಗ್ತಾ ಇದ್ದೇನೆ. ಇತ್ಯುಕ್ತ ತದ್ವಚ ಸತ್ಯಂ ದಷ್ಟು ಕಾಮ ಧರಾಬ್ರವೀತ್ ಧರಣ್ಯ ವಾಚ ತತಾತೇ ವಚನಂ ಸತ್ಯಂ ಯದ್ಯವಂ ಸಂಭವಿಷ್ಯತಿ. ಈಗ ಮರು ತುಂಬ ಬುಟ್ಟಿ ತುಂಬ ವಜ್ರ ವೈಢೂರ್ಯ ಮಣಿಗಳನ್ನು ಕೊಟ್ಟಿದ್ದೇನೆ. ಅಮ್ಮ ಕೊರವಂಜಿ, ನಿನ್ನ ಮಾತು ನಿಜವಾದರೆ ಇನ್ನೊಂದ್ಸಲ ಬಾ. ಬುಟ್ಟಿ ಅಲ್ಲ, ಏನೇನು ಸಿಕ್ಕುತ್ತೆ, ಗೋಣಿ ಚೀಲ ಗೀಲ ತಗೊಂಬ, ನಮ್ಮನೆ ಐಶ್ವರ್ಯವೆಲ್ಲ ಕೊಟ್ಟುಬಿಡ್ತೇನೆ ನಾನು. ನಮ್ಮ ಹುಡುಗ ಉಳಿದ್ರೆ ಸಾಕು, ಬರ್ತೇನೆ ಬರ್ತೇನೆ, ಈ ವೇಷದಲ್ಲ ಬೇರೆ ವೇಷದಲ್ಲಿ ಬರ್ತೇನೆ ಅಂತ. ವೆಂಕಟೇಶ್ವರ ಶಾಬಾಸ್ ಅಂತ ಇದ್ದಾರೆ. ಎಷ್ಟು ಜನ ಸಂತೋಷ ಪಡ್ತಾ ಇದ್ದೀರಿ ನೀವೆಲ್ಲ, ನೀವೆಲ್ಲ ಸಂತೋಷ ಪಟ್ಟದ್ದನ್ನು ನೋಡಿ ನನಗೂ ದೇಹದಲ್ಲಿ ದಾಲಸ್ಯ ಮರೆತು ಹೋಯಿತು. ಪುಳಿಂದಾಯಂಗತಾಯ ಅಂತ ಧರಣಿ ವಾಮಲೋಚನ ಪುತ್ರ ನಿಕೇತನಂ ಪ್ರಾಪ್ಯ ರೋದಂತಿ ಮೃಷ ದುಃಖಿತ. ಬಂತು ಅಭಿರಿ, ಕಿಂತೆ ಮನೋಗತಂ ಪುತ್ರಿ ಯತ್ವಮಿಚ್ಛಸಿ ತದ್ವದ. ಪುಳಿಂದಾಯಂಗತಾಯ ಅಂತು ನಾ ಹೋಗಿ ಬರ್ಲಾ, ಹೋಗಿ ಬರ್ಲಾ, ಎಚ್ಚರಿಕೆ, ನೂರು ಸಲ ಹೇಳಿದ್ದೀನಿ, ನಿಮ್ಮ ಮಗಳು ಬದುಕೋದಕ್ಕೆ ಇದು ಒಂದೇ ದಾರಿ ಅಂತ ಹೇಳಿ ಕೊಟ್ಟಿದ್ದನ್ನೆಲ್ಲ ಬುಟ್ಟಿಯಲ್ಲಿ ಸುತ್ತಕೊಂಡು ಮಗುವನ್ನು ಇನ್ನೊಂದ್ಸಲ ಕಿವಿಂಡಿ ತಿರುಗಿ ಅಳಿಬೇಡ, ಬೆಟ್ಟ ಹತ್ತೋ ತನಕ ಸುಮ್ಮನೆ ಬಿದ್ದುಕೋ ಅಂತ ಹೇಳಿ ಮನೆಯಿಂದ ಹೊರಗೆ ಹೊರಟು. ಕಿಂತೇಮನ ಇವಳೇನು ಮಾಡಿದ್ದು, ರಾಣಿದೇವಿ ಒಳಕ್ಕೆ ಹೋದ್ಲು. ಲಜ್ಜಿಸ್ತಾ ಇದ್ದ ಮಗಳನ್ನು ಪದ್ಮಾವತಿಯನ್ನು ಕರೆದು ಕೇಳಿದ್ದೇನೆ, ಅವಳು ಹೇಳಿದ್ದೆಲ್ಲ ನಿಜವೇ ಅಂದರೆ? ಕೋಲೆ ಬಸವನ ಹಾಗೆ ತಲೆಯಾಡಿಸ್ತಾ ಇದ್ದಾಳೆ ನಾಚಿಕೆಯಿಂದ. ಕಿಂತೇ ಮನೋಗತಂ ಪುತ್ರಿ ಯತ್ವಮಿಚ್ಛಸಿ ತದ್ವದ ನ ಶಮಾತ ಸಮಂ ಮಿತ್ರಂ ಪುತ್ರೀಣ ಮಸ್ತಿ ನಂದಿನಿ. ತಾಯಿಗಿಂತ ಬಂಧು ಉಂಟೆ ಮಗಳೇ ನಿನಗೆ, ಕಿನ್ನು ಕಾರ್ಯಂ ಅಕಾರ್ಯಂ ವಾ ತಮ್ಮ ಮಾ ಚಕ್ಷುಭಾಮಿನಿ. ಅದು ಮಾಡಬೇಕಾದ ಕೆಲಸವೋ ಮಾಡಬಾರದ ಕೆಲಸವೋ, ಅವನ್ಯಾವನು ಬೇಡ್ರವನು, ಕಿರಾತನೋ ಪುಳಿಂದನೋ ಪುಲ್ಕಸನೋ ಯಾವ ಜಾತಿಯೋ ಶೆಡ್ಯೂಲ್ಡೋ ಮತ್ತೊಂದೋ, ಕೊಟ್ಟು ಕೈ ಮುಗಿದು ಬಿಡ್ತೇನೆ. ಹೇಳವನ್ಯಾವನು ಪೂರಯಾಮಿ ಮನಸ್ತಂಚ ಕಿಮರ್ಥಂ ತವ ಶೋಷಣಂ. ಮೈಯಾತ ಒಡಗಿಸ್ತಾ ಇದ್ದೀಯೇ, ಅಭಾಗ್ಯ ಅಹಮ್ಮ ಅಭಾಗ್ಯ ವಿಷಪ ನಂಕರವಾಮಿಚ. ನಿನ್ನ ಮನಸ್ಸಲ್ಲಿದ್ದದನ್ನು ಹೇಳದೇ ಇದ್ರೆ ವಿಷ ಕುಡಿದು ಬಿಡ್ತೇನೆ ನೋಡು. ಇತ್ಯುಕ್ತ ಸಾ ಪರಾಧೀನ ದುಃಖಿತ ಅರ್ಹಿತ ಭವತ್. ಏನು ಮಾಡಲಿ, ನನ್ನ ಕೈಲಿಲ್ಲ, ಮಗಳು ಒಪ್ಕೋಬೇಕಲ್ಲ. ನಾನು ಒಪ್ಕೊಂಡ್ರೆ ಏನು ಪ್ರಯೋಜನ, ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೇನೆ, ಕೊಡದೇ ಇದ್ರೆ ಅವಳು ಶಾಪ ಹಾಕ್ತಾಳೆ ಅವು ಹೋಗಲು ನರಸಿಂಹನ ಮೇಲೆ, ಎಲ್ಲೆಲ್ಲಿ ಶಾಪ ಹಾಕಿದ್ದಾಳೆ, ಈ ಮಗಳು ಒಪ್ಕೋಬೇಕಲ್ಲ. ದುಃಖಿತಾಂ ಜನ ನಿಯಂತ್ರಿಷ್ಟ ಮಂದಮಾಹ ಮನೋಗತಾಂ ಪದ್ಮಾವತಿ ಉವಾಚ. ಇಷ್ಟೊತ್ತು ಬಾಯೇ ಬಿಡಲಿಲ್ಲ ಪದ್ಮಾವತಿ.
ಈಗ ಹೇಳ್ತಾಳೆ, ಕೆಂವದಿಶ್ಯಾಮಿ ಹೇ ಮಾತಃ, ನಾನೇನು ಹೇಳಿ ಅಮ್ಮ, ಸೂತಿಕಾ ದುಃಖಮಾಗತಂ, ಸೂತಿಕಾ ದುಃಖಮಾಗತಂ. ಇದಕ್ಕೆ ಕೆಟ್ಟ ಅರ್ಥ ಮಾಡಬಾರ್ದು. ಒಳಗೊಂದು ಗರ್ಭದಲ್ಲಿ ದುಃಖ ಸುಂಬಿಕೊಂಡ್ಬಿಟ್ಟಿದೆ, ಆ ಗರ್ಭದಲ್ಲಿರೋ ದುಃಖವನ್ನು ಹೇಗೆ ಹೇಳಲಿ ನಿನಗೆ ನಾನು? ಅಥವಾ ಪುತ್ರಲಾಭಂ ಕೆಂ ಪ್ರವದಾಮಿ ನಿಗೂಢಯಂ, ನನಗೇನು ಮಗು ಬೇಕು ಅಂತ ಆಸೆಯ ಗರ್ಭಾವತಿದ್ದೇನೆ, ಹಾಗೆಲ್ಲ ಏನು ಮಾಡುವಾರ ಕೆಲಸ ನಾನು ಮಾಡಿಲ್ಲ, ಕುಲಕ್ಕೆ ಕೆಟ್ಟ ಹೆಸರು ತರೋದನ್ನು ನಾನೇನು ಮಾಡಿಲ್ಲ, ನಾನೊಬ್ಬನನ್ನು ಪ್ರೀತಿ ಮಾಡಿದ್ದೇನೆ, ಅವನೇ ಕುದುರೆ ಮೇಲೆ ಬಂದು ಅವನು ಇಷ್ಟೊತ್ತವಳು ಹೇಳಿದ್ಲಲ್ಲ, ನ ಅಕೃತ್ಯಂ ತಾದೃಶಂ ಕಿಂಚಿತ್ ಜಾತಂಕ್ವಾಪಿತುಮೇವರೆ ಕಾಂಕ್ಷಾಂ ಪ್ರತಿತಾ ಮಧ್ಯಾವ್ಯಕ್ತಂ ಶಕ್ನೋಮಿ ನ ಸ್ವಯಂ. ನನ್ನ ಮನಸ್ಸಲ್ಲಿ ರಾಶಿ ನಾನೇ ಬಾಯಿ ಬಿಟ್ಟು ಹೇಳು ಅಂತ ಹೇಳ್ತೀಯ, ಹೇಗೆ ಹೇಳುವುದು? ಕನ್ಯೆಯರು ಯಾರಾದರೂ ಮನಸ್ಸಲ್ಲಿರೋದನ್ನು ಬಾಯಿ ಬಿಟ್ಟು ಹೇಳ್ತಾರಿಯೇ, ಹೇಳಿದ್ರೆ ಅವರು ಕನ್ಯೆಯರಾಗ್ತಾರಿಯೇ. ತಥಾಪಿ ತವ ವಕ್ಷಾಮಿ, ಆದರೂ ನಿನ್ನ ಮೇಲೆ ಗೌರವದಿಂದ, ನಿನ್ನ ಅಮ್ಮದ್ರಿಂದ ಮನಸ್ಸಲ್ಲಿದ್ದದ್ದನ್ನು ಹೇಳ್ತೇನೆ. ಮಾತೃತ್ವ ತೇ ಶೃಣು ಭಾವಿನಿ ತ್ವಯಾಜ್ಞಪ್ತಾಗಮಂ ಮಾತಾ ಪುಣ್ಯಾರಾಮಂ ಸಖಿಯುತ. ತೋಟಕ್ಕೆ ಹೋಗುವ, ಹೂ ಹೊರ್ಕೊಂಬ, ನೀನೇ ಕಳಿಸಿದ್ಯಲ್ಲ, ಕಳಿಸಿದ್ಯಾ, ಸಖಿಯರೆಲ್ಲ ಜೊತೆಗೆ ಬಂದ್ರ, ನಾ ಹೋದ್ರ, ಶುರು ಮಾಡಿದ ಕಣಿಯನ್ನ, ಈ ಎರಡನೇ ಕಣಿ ಇದು. ತತ್ರ ಯಾತ ಪುಮಾನ್ ಕಳಿಸುತ್ತಿ, ಅಲ್ಲೊಬ್ಬ ಬಂದ ಕುದುರೆ ಮೇಲೆ, ಅವನ್ ನೋಡಿ ನನಗನ್ನಿಸ್ತು ಪುರಾಣ ಪುರುಷೋತ್ತಮ ಗೋವಿಂದ ಮಾತಃ ಸ್ಮರಾಮಿ ತದ್ಭಕ್ತಂ ಪುಂಡರೀಕರಿ ವೇಕ್ಷಣಂ ತದ್ಭಕ್ತಂ. ನನ್ನಲ್ಲಿ ಪ್ರೀತಿ ಉಳ್ಳವನು, ಅವನು ಕಣ್ಣು ನೋಡಿದ್ರೆ ಗೊತ್ತಾಯಿತು ಪುಂಡರೀಕಾಕ್ಷ ನನ್ನನ್ನೇ ನೋಡ್ತಾ ಇದ್ದ. ಸೌಂದರ್ಯರಾಜ ಪೆರುಮಾಳ್ ಪಾಶುರಗಳನ್ನು ನೆನೆಸಿಕೊಳ್ಳಿ, ನೆನೆ ಓದಿದ್ದು ಆಳ್ವಾರ ನಾಯಕಿ ಭಾವ ಪಾಶುರಗಳನ್ನು. ಅವನು ನನ್ನನ್ನು ನೋಡಿದ್ರಲ್ಲಿ ಅವನಿಗೆ ನನ್ನಲ್ಲಿ ಪ್ರೀತಿ ಇದೆ ಅಂತ ನನಗೆ ಅನ್ನಿಸ್ತು, ನನಗೂ ಪ್ರೀತಿ ಉಂಟಾಯಿತು. ತಂ ವಿನಾ ನಹಿ ಜಾನಾಮಿ ಸತ್ಯಮಿತ್ಯವಧಾರಯ. ಅವನನ್ನು ಬಿಟ್ಟು ನಾನು ಯಾವುದೇ ಬೇರೆ ಹುಡುಗನನ್ನು ನೋಡಿಲ್ಲ ಜನ್ಮದಲ್ಲಿ, ಅವನ ಮೇಲೆ ನನಗೆ ಆಸೆಯಾಗಿದೆ. ಸರಿ, ತಂ ತಸ್ಯ ಕೃಷ್ಣಸ್ಯ ಜಾನಂತಿ ವಿಭುಧೇಶ್ವರ, ಅವನೇ ಕೃಷ್ಣ, ದ್ವಾಪರಯುಗದ ಕೃಷ್ಣ, ನಾನು ಸತ್ಯವನ್ನು ಕಂಡಿದ್ದೇನೆ, ಕೃಷ್ಣನಲ್ಲದೆ ಅವನು ಬೇರೆಯಲ್ಲ. ಅವನ ಕಥೆ ಕೇಳಿದ್ದೇವೆ ಗೋವಿಂದ ನೋಡಿ, ಅವಳ ಮನಸ್ಸಲ್ಲಿ ಗೊತ್ತಾಗೋಯ್ತು ಅವ್ರಿಗೆ, ಯಾತ ಗೊತ್ತಾಯ್ತು, ವೆಂಕಟಕೃಷ್ಣ ಆದ್ರಿಂದ ಗೊತ್ತಾಯ್ತು ಅವರಿಗೆ, ಅವನು ಕೃಷ್ಣ. ಅವನ ಕಥೆ ಕೇಳಿದ್ದೇನೆ, ಅವನೇನು ಬೇಡವನು, ಇನ್ನೂ ಮದುವೆ ಆಗಿಲ್ಲ, ಆಗಲೇ ಯಜಮಾನರ ಮೇಲೆ ಬಯಸ್ಕೊಂಡ್ಬರ್ತಾ ಇದ್ದಾಳೆ, ಅವನೇನು ಸಾಮಾನ್ಯನೇನು ನೋಡೋಕೆ ಬೇಡವನಾಗಿ ಕಾಣಿಸ್ತಾ ಇರ್ಬೋದು, ಅವನೇ ಕೃಷ್ಣ, ಕಪ್ಪು ಮಣ್ಣದವನಿರ್ಬೋದು, ಅವನ ಚರಿತ್ರೆಯಲ್ಲೇ ಕೇಳಿದ್ದೇನೆ, ಬಹಳ ಜನ ಹೇಳಿದ್ದಾರೆ ಪಂಡಿತರು. ಪಾತಾಲ ಜಾಶ್ ಎಷ್ಟೆಷ್ಟು ಪಾತಾಳ ಜಾಶ್ಯ ಮನುಜಾಹ ನ ಜಾನಂತಿ ಹರಿಂಪರಂ. ಪಾತಾಳದಲ್ಲಿರುವವರಿಗೆ ಪುರುಷೋತ್ತಮನಾದ ಶ್ರೀಹರಿಯ ಪ್ರಭಾವ ಗೊತ್ತಿಲ್ಲ, ಅಮೆರಿಕನ್ರಿಗೆ ಗೊತ್ತಿಲ್ಲ, ಸೌತ್ ಅಮೆರಿಕನ್ರಿಗೆ ಗೊತ್ತಿಲ್ಲ. ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮ, ಬಲಗೈಯಲ್ಲಿ ಚಕ್ರ ಹಿಡಿದಿದ್ದಾನೆ ಅವನು. ತಥಾ ಸವ್ಯೇ ಶಂಕರಾಜೋ ರಾಜತೆ ರಾಜವಲ್ಲಭೇ, ಎಡಗೈಲಿ ಶಂಕ ಹಿಡಿದಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಯತ್ ಕಂಠೇ ಕೌಸ್ತುಭಂ ರತ್ನಂ ಶುತ್ಯೋ ಮಕರ ಕುಂಡಲೇ, ಕಿವಿಯಲ್ಲಿ ಹೊಳಿತಾ ಇವೆ ಮಕರ ಕುಂಡಲಗಳು. ಕೌಸ್ತುಭಂ ರತ್ನಂ ಹೃದಯದಲ್ಲಿ, ಯಶ ಚಕ್ರ ಪ್ರಭಾವೇಣ ದಗ್ಧ ವಾರಾಣಸೀಪುರಿ. ಪೌಂಡಕನನ್ನು ವಧೆ ಮಾಡುವುದಕ್ಕೆ ಹೋಗಿ ಕಾಶಿಪಟ್ಟಣವನ್ನೇ ಚಕ್ರದಿಂದ ಸುಟ್ಟು ಬಿಟ್ಟವನವನು. ಎಸ್ ಯಶಂಕ ಧ್ವನಿ ಸುತ್ವ ವಿದ್ರವಂತಿ ಅಸುರಾದಯ, ಪಾಂಚಜನ್ಯವನ್ನು ಊದುಬಿಟ್ರೆ ಹೃದಯ ನಿವ್ಯದಾರಯತ್, ಕೌರವ ಹೃದಯ ಹರಿದೋಯಿತು. ತದ್ಭಕ್ತ ಲಕ್ಷಣಂ ವಕ್ಷೇ ಶೃಣು ಮಾತಃ ಸವಿಸ್ತರಂ. ಇನ್ನು ಅವನು ಇನ್ನಷ್ಟು ಲಕ್ಷಣ ಹೇಳ್ತೇನೆ ಕೇಳು. ಅವನು ಸಾಮಾನ್ಯನಲ್ಲ, ನಮ್ಮ ಯಜಮಾನರು ಸಾಮಾನ್ಯನಲ್ಲ ಎಂತ ಅವರು. ವೇದಶಾಸ್ತ್ರ ಪರಾಯೇಚ ಸ್ವಧರ್ಮ ಆಚರಣೆ ರತಃ, ವೇದಶಾಸ್ತ್ರಗಳನ್ನು ಯಾರು ಓದಿದ್ದಾರೆಯೋ, ಸ್ವಧರ್ಮದಲ್ಲಿ ಯಾರಿದ್ದಾರೆಯೋ, ವೇದೋಕ್ತಂ ಕರ್ಮ ಕುರುವಂತಿ ತದ್ಭಕ್ತಾನ್ ವಿದ್ಯು ವೈಷ್ಣವಾನ್. ವೇದೋಕ್ತವಾದ ಆಚರಣೆಗಳನ್ನು, ಪಂಚಮಹಾಯಜ್ಞಗಳನ್ನು, ನಿತ್ಯ ನೈಮಿತ್ತಿಕ ಯಜ್ಞಗಳನ್ನು ಯಾರು ಮಾಡ್ತಾರೆಯೋ ಅವರೀಗ ನಿಜವಾದ ವೈಷ್ಣವರು, ಅವರೇ ವೆಂಕಟೇಶ್ವರನ ಭಕ್ತರು. ಅವರನ್ನು ಕೇಳುವನ ಗುಣ ಏನು ಅಂತ. ಶಂಖ ಚಕ್ರಾಂಕಿತಾಯೇ ಚಾಪಿ ಊರ್ಧ ಬುಂಡಧರಾಶ್ಚಯೇ, ಯಾರು ತೋಳಿನಲ್ಲಿ ಅವನ ಚಿಹ್ನೆಗಳನ್ನು ಧರಿಸ್ತಾರೆಯೋ. ಈ ನಾಮ ಹಾಕೋದು ಯಾತಕ್ಕೆ, ಅಲ್ಲಿ ಆಳ್ವಾರಿದ್ದಾರೆ ಚಕ್ರ ತಾಳ್ವಾರರು, ಸುದರ್ಶನ ಆಳ್ವಾರಗೋಸ್ಕರ ಧರಿಸ್ತೇವೆ, ಇಲ್ಲಿ ಶಂಖಕ್ಕೋಸ್ಕರ ಧರಿಸ್ತೇವೆ, ದ್ವಾದಶ ಬುಂಡಗಳನ್ನು ಭಗವಂತನಿಗೋಸ್ಕರ ಧರಿಸ್ತೇವೆ, ನಮ್ಮ ಮೈಗೆ ಅಂತಲ್ಲ. ಶಂಖ ಚಕ್ರಾಂಕಿತಾಯೇ ಚಾಪಿ ಊರ್ಧ ಬುಂಡಧರಾಶ್ಚಯೇ,
ನಾ ಸತ್ಯವಚನ ಏತು, ಅವರೆಂದೂ ಸುಳ್ಳು ಹೇಳೋದಿಲ್ಲ. ಪಿತೃ ಮಾತೃ ಮತೆ ಸ್ಥಿತ, ನಿಜವಾದ ವೈಷ್ಣವರು ಅಂದರೆ ತಂದೆ ತಾಯಿ ಹೇಳ್ದ ಕೇಳುವರು, ಅಪ್ಪ ಮನೆಗೆ ವಿರುದ್ಧವಾಗಿ ಹೋಗ್ತಕ್ಕವರಲ್ಲ. ತದ್ಭಕ್ತ ಲಕ್ಷಣಂ ತ್ವೇತತ್ ತಂಬಿನ ಕೋನು ಜೀವತಿ. ಅವ್ರ ಭಕ್ತರೇ ಹೀಗಿದ್ದ ಮೇಲೆ ಯಜಮಾನರಾಗಿರ್ಬೇಕು. ಅವನು ವಿಶ್ವರೂಪಿಯಾದವನು, ಅವನನ್ನು ಬಿಟ್ಟು ಯಾರು ಬದುಕ್ತಾರೆ? ಭಕ್ತರ್ಯಾರು ಬದುಕೋದಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಲಿ ಅವನನ್ನು ಬಿಟ್ಟು? ತನಯ ವಚನ ಶ್ರುತ್ವ ಸಾನಂದ ವಾಕ್ಯಮ ಬ್ರವೀತಿ, ಮಗಳ ಮಾತನ್ನು ಕೇಳಿ ಆನಂದದಿಂದ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳೆ ಧರಣಿ ದೇವಿ. ತಬ್ಬಿಕೊಂಡಳು ಮಗಳನ್ನ, ಅಮ್ಮ ಹುಡುಕಿದ್ರೆ ಎಂಥ ಅವ್ರನ್ನನ್ನು ಹುಡುಕಿದ್ದೀಯ ನೀನು? ಅಯ್ಯೋ, ತ್ರಿಲೋಕನಾಥನನ್ನು ಅಳಿಯ ಮಾಡುವ ಭಾಗ್ಯ ನನಗೆ ಬಂತಲ್ಲ, ಅಂಥವನನ್ನು ಪ್ರೇಮ ಮಾಡಿದ್ದೀಯ ಅಂತಿಂತ ಕಂಡಲ್ಲ ಅವನು. ಸತ್ಯಮದ ಮಹಾಪ್ರಾಜ್ಞೆ ಭಮೋಮ ಜ್ವರ ಕಾರಣಾತ್, ನಿಜ ಹೇಳಮ್ಮ, ನಿನ್ನ ಜ್ವರಕ್ಕಿದ್ದು ಒಂದೇ ಕಾರಣವೋ ಬೇರೆ ಏನಾದ್ರು ಕಾರಣ ಇದೆಯೋ? ಪದ್ಮಾವತ್ಯ ವಾಚ, ಸತ್ಯಂ ವದಾಮಿ ಮಾತರ್ಯೋ ದೃಷ್ಟಪೂರ್ವೋ ಮಹಾಪ್ರಭು, ತದ್ದರ್ಶನ ಧಿಯೋ ಮೇದ್ಯ ಜಾಯತೆ ದೇಹ ಶೋಷಣಂ. ನನ್ನ ಶರೀರ ಯಾತಕ್ಕೆ ಒಣಗ್ತಾ ಇದೆ ಅಂತ ಕೇಳಿದೆಯಲ್ಲ, ಅದರ ಗುಟ್ಟಿಷ್ಟ ಹತ್ರ ಬಾಯಲ್ಲಿ ಕಿವಿಯಲ್ಲಿ ಹೇಳ್ತೇನೆ, ಇನ್ನೊಂದ್ಸಲ ನೋಡಬೇಕನ್ನಿಸ್ತಾ ಇದೆ ಅವನನ್ನ, ಅದಕ್ಕೆ ಶರೀರ ಒಣಗ್ತಾ ಇದೆ. ನಿಮ್ಗನ್ಸಲ್ವೇ? ಅವನನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತ ಅನಿಸೋತ. ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಅವತ್ತು ಕಲ್ಯಾಣೋತ್ಸವ ನಡೀತಲ್ಲ, ಹ್ಯಾಂಗೆ ಮರೀತೀರಿ? ಹೆಂಗ ಅನೇಯೋ ಅನ್ನ ಮೀರ ಎನ್ನೈ ಮುನಿವದೆ ನೀರು. ತಿರುಕುರುಂಗುಡಿ ಪಾಶುರ, ಅಲ್ಲಿ ಆಳ್ವಾರ್ ನಮ್ಮಾಳ್ವಾರರು ಪರಾಂಕುಶ ನಾಯಕಿ ಭಾವದಲ್ಲಿ ಆ ಪಾಶುರಗಳು ಹೇಗಿದೆ ಎಷ್ಟಲ್ಲ ಹೇಳಿದ್ದೆ ತಮಗೆ. ಹೆಂಗನೆಯೋ ಅನ್ನ ಮೀರ್ ಹಾಡ್ ಎನ್ನೈ ಮುನಿವದ ನೀರು. ಅಕ್ಕದಲ್ಲಿ ಪಕ್ಕದಲ್ಲಿ ನಿಂತಿರೋರು ಹೇಳ್ತಿದ್ದಾರೆ ಈ ನಾಯಕಿಗೆ, ಬಾರೆ ಸುಮ್ಮನೆ ನಿಂತಿದ್ದೀಯ ಅವನಾದ್ರೆ ಎಷ್ಟೊತ್ತು ನೋಡೋದು ಅಂದ್ರೆ, ಅಯ್ಯ ಎಷ್ಟೊತ್ತು ನೋಡಿದ್ರು ದೊಣಿಯುವುದಿಲ್ಲ, ನೀವು ಬಂದು ನಿಂತು ನೋಡಿ. ಟೂರಿಸ್ಟ್ ಬಂದಾಗ ಬರ್ತೀರಿ, ಆ ಚಕ್ರ ನೋಡಿ, ತೊಂಡೆ ಹಣ್ಣಿನ ಬಾಯಿ ನೋಡಿ, ಅವನ ತಿರುವುಡಿಗಳನ್ನು ನೋಡಿ, ಅವನ ಕಂಠ ಪ್ರದೇಶವನ್ನು ನೋಡಿ, ಹದವಾದ ಹಣೆಯನ್ನು ನೋಡಿ, ತಿರುಮಣ್ಕಾಪನ್ನು ನೋಡಿ, ಮುಡಿಯನ್ನು ನೋಡಿ. ಆಮಾಮ್ ಆಮಾಮ್, ಈ ಸೌಂದರ್ಯವನ್ನೆಲ್ಲ ತಿರುವಾಯಿ ಮುಡಿಯಲ್ಲಿ ಅನುಭವಿಸಬೇಕು. ಆ ಚಂಬುನೇತಿ ಹಳಂ ತಿರುಮೂರ್ತಿಯೈ ಎನ್ ಸುಲ್ಲಿಯಾನ್ ಮರಪ್ಪನೋ ನಂಬಿಯೈ, ಪರಿಪೂರ್ಣನಾಗಿದ್ದಾನೆ ಉಂಬರ್ ವಾನವರಾದಿಯೈ ಎನ್ ಸೊಲ್ಲಿಯಾನ್ ಮರಪ್ಪನು. ನಮ್ಮಾಳ್ವಾರು ಮೊದಲು ಕೊಂಡಾಡಿದ್ದೆ ತಿರುಕುಡಿ ತಿರುಕುರುಂಗುಡಿ ಅಪ್ಪನನ್ನ ಕುರಿತು. ಆಮೇಲೆ ಮುಂದೆ ಮೂರು ಬೇರೆ ದಶಕದಲ್ಲಿ ಕೊಂಡಾಡ್ತಾರ ಸ್ವಾಮಿ ದರ್ಶನ. ನಾವು ಹೋಗಿದ್ದು ಸಾಯಂಕಾಲ ಆಗೋಗ್ಬಿಟ್ಟಿತ್ತು. ನಿನ್ರ ನಿರಂತಾನ್ ಕಿಡಂದಾನ್, ಒಂದ್ ಕಡೆ ನಿಂತಿದ್ದಾನೆ, ಒಂದ್ ಕಡೆ ಮಲಗಿದ್ದಾನೆ, ಒಂದ್ ಕಡೆ ಕೂತಿದ್ದಾನೆ. ಎರಡು ಸಲ ಆಯ್ತು ದರ್ಶನ, ಇನ್ನೊಂದ್ಸಲ ಹೋಗಬೇಕು. ಆ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡಿದ್ರು, ಗೋಪುರ ಹೇಗಿದೆ ನೋಡ್ಬೇಕು ಆ ದೇವಸ್ಥಾನವನ್ನ. ವೆಂಕಟೇಶ್ವರ ದರ್ಶನ ಮಾಡಿದ್ರು ಅದೇ ಅನುಭವ ಆಗುತ್ತೆ ನಿಮಗೆ, ಒಂದ್ ಸೆಕೆಂಡ್ ಮೇಲೆ ನಿಲ್ಸೋಲ್ಲ, ತಿರುಗಿ ನೋಡಬೇಕು ಅನ್ಸುತ್ತೆ. ಪದ್ಮಾವತಿಗೆ ನಿಜವಾಗಿ ಉತ್ತರ ಹೇಳಿ, ಪದ್ಮಾವತಿಗೆ ಇನ್ನೊಂದ್ಸಲ ಅವನ್ ನೋಡಬೇಕು ಅಂತ ಅನಿಸಿದ್ರಲ್ಲ ಆಶ್ಚರ್ಯವೇ, ಯಾಕಿಲ್ಲ? ಹೌದು, ಲಕ್ಷ್ಮೀದೇವಿಗೆ ಹೇಗೆ ಅನಿಸಿರ್ಬೋದು, ಸರ್ವದಾ ಪಕ್ಕದಲ್ಲಿಯೇ ಇದ್ದಳು, ನೋಡ್ತಾ ಇದ್ರು, ಇನ್ನೂ ನೋಡಬೇಕು ನೋಡಬೇಕು ಅಂತ ಅವಳಿಗೂ ತೃಪ್ತಿ ಆಗೋದಿಲ್ಲ, ದೇವತೆಗಳಿಗೆ ತೃಪ್ತಿ ಆಗೋದಿಲ್ಲ. ಕಣ್ರಪ್ಪೆ ಕಿತ್ತು ಹಾಕ್ಬಿಟ್ಟಿದ್ದಾರೆ, ಸದಾ ಪಶ್ಯಂತಿ ಸೂರಯ, ಸದಾ ನೋಡ್ತಾ ಇದ್ದಾರೆ. ನಿತ್ಯಾನಂದ ರೂಪನಾಗಿದ್ದಾನೆ ಭಗವಂತ. ಆ ದರ್ಶನ ಮನಸ್ಸಲ್ಲಿ ಚಿತ್ರದಲ್ಲಿ ಬರ್ಕೊಳ್ಬೇಕು. ಅದನ್ನು ಪದ್ಮಾವತಿ ಹೇಳ್ತಿದ್ದಾಳೆ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳಿದ್ದ ಕಣಿಯಾರು ಹೇಳಿ ಪುಣ್ಯಾರು ಹೇಳಿ, ನನಗೆ ಅವನು ನೋಡ್ಬೇಕು ಅಂತ ಅನ್ಸುತ್ತೆ. ಒಂದ್ ದಿವಸ ಆಗೋಯ್ತಲ್ಲ ನೋಡಿ, ಅದಕ್ಕಾಗಿ ಮೈ ಒಣಗ್ತಾ ಇದೆ ನನಗೆ. ಸತ್ಯಂ ವದ ಮಹಾಪ್ರಾಜ್ಞೆ, ಸತ್ಯಂ ವದ ಮಾತರ್ಯ ದೃಷ್ಟಪೂರ್ವೋ ಮಹಾಪ್ರಭು. ಇದಕ್ಕೆ ಮುಂಚೆ ನೋಡಿರ್ಲಿಲ್ಲ ಅವನನ್ನ, ನೋಡದೇ ಇದ್ರೆ ಚೆನ್ನಾಗಿತ್ತು, ಒಂದು ಸಲ ನೋಡಿದ್ದೆ ತಪ್ಪಾಯಿತು, ತಿರುಗಿ ತಿರುಗಿ ನೋಡಬೇಕು ಅಂತ ಅನಿಸ್ತಾ ಇದೆ. ತದ್ದರ್ಶನ ಧಿಯೋ ಮೇದ್ಯ ಜಾಯತೆ ದೇಹ ಶೋಷಣಂ. ಶ್ಲೋಕ ಸ್ಪೀಡಾಗಿ ಓದ್ತಾ ಇದ್ದೇನೆ, ಕ್ಷಮಿಸಬೇಕು. ಸಾಂತಯಿತ್ವ ಸುತಾಂ ಭದ್ರ ಭರ್ತು ಭವನಂ ಅಭ್ಯಗಾತ್. ಇಷ್ಟು ಹೇಳಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳೆ ಆ ಹುಡುಗಿ. ಅವಳನ್ನು ತಬ್ಬಿಕೊಂಡು ತಲೆಯೆಲ್ಲ ಸವರಿದ್ಲು, ಅಳ್ಬೇಡ ಅಳ್ಬೇಡ ಅಳ್ಬೇಡ, ಅವನನ್ನೇ ಕರ್ಕೊಂಬಂದು ಮಾಡಿಸ್ತೇನೆ, ನನಗೇನು ಇಷ್ಟೇ ಕಷ್ಟ. ನಮ್ಮ ಅಪ್ಪ ಒಬ್ಬದಿದ್ರೆ ಏನು ಮಾಡೋದು, ನಿಮ್ಮ ಅಪ್ಪನ ಕಿವಿ ಹಿಂಡೋದು ನನ್ನ ಜವಾಬ್ದಾರಿ, ಸುಮ್ಮನೆ ಕೂತ್ಕೋ ನಾನು ಮಾಡ್ತೇನೆ ಅಂತ ಹೇಳಿ ಯಜಮಾನರ ಮನೆಗೆ ಹೋಗಿದ್ದಾಳೆ ಧರಣಿ ದೇವಿ. ಆಕಾಶಾಜರು ಪ್ರಸ್ತಾಪ ಇಲ್ಲ ಇಲ್ಲಿ, ಇದೆಲ್ಲ ಹೆಂಗಸರೇ ಎಲ್ಲ ನಿಶ್ಚಯ ಮಾಡಿಬಿಟ್ರು ಇಲ್ವೇ?
ಕೊರವಂಜಿ ರೂಪದಲ್ಲಿ ಅವನು ಬಂದ, ಕಣಿ ಹೇಳ್ದ, ಇವಳು ಕೇಳಿದ್ಲು, ಆಯ್ತಲ್ಲ ಫಿಕ್ಸ್ ಆಯಿತು. ಯಜಮಾನರ ಕೆಲಸ ಏನು, ಮುದ್ರೆ ಹಾಕುವುದು, ಹೆಬ್ಬೆಟ್ಟು ಹಾಕುವುದು ಅಷ್ಟೇ, ಅವ್ರಿಗಷ್ಟೇ ಸ್ವಾತಂತ್ರ್ಯ. ಸ್ವಾಂತಯಿತ್ವ ಸುತಾಂ ಭದ್ರ ಭರ್ತು ಭವನಮಭ್ಯಗಾತೆ ಪಾಕಾರ್ಥಂ ಪರಮಾನಂದ ಭರಿತ ಭಾಗ್ಯ ಸಂಪದ. ಅಡುಗೆ ಮನೆಗೆ ಹೋಗಿದ್ದಾಳೆ, ಯಾಕೆ ಯಜಮಾನರಲ್ಲೇ ಕೂತಿದ್ದಾರೆ, ಅಡುಗೆ ಮಾಡಿಲ್ಲ. ಹಸಿ ಹಸಿ ಪದ ಕಡಲೆ ಬೇಳೆ ಹುಣಸೆ ಹಣ್ಣು ಹಾಗೆ ತಿಂತ ಇದ್ದಾರೆ, ಅಡುಗೆ ಮಾಡಿಲ್ಲ. ಬೆಳಿಗ್ಗೆಯಿಂದ ಕಣಿ ಕೇಳೋ ಕೆಲಸ ಆಗೋಯ್ತಲ್ಲ, ಒಂದೊಂದು ಡಬ್ಬಿ ಹುಡುಕಿ ಹುಡುಕಿ ಏನೇ ಸಿಕ್ಬೋದು, ಸಕ್ಕರೆ ಪುಡಿ ಕಾಫಿ ಪುಡಿ ಹಾಗೇ ತಿಂದಾಕ ಹೋಗಿದ್ದಾರೆ ಯಜಮಾನರು. ಯಾಕೆ ಆಕಾಶ ರಾಜರು, ಏನ್ರಿ ಮಗಳು ಮೈಯೆಲ್ಲ ಒಣಗ್ತಾ ಇದೆ, ನೋಡ್ಬೇಡವೆ ನೀವು. ಪುತ್ರಂಗ ಶೋಷಂ ಸಂಕ್ಷುಬ್ಧಂ ಕೃಚ್ಛ ಸಂತಾಪ ಸಂಯುತಂ ಆವದತೆ ಸ್ವಪತಿಂ ಪ್ರಾಪ್ಯ ಪುತ್ರಿ ಕಾಯ ವಿಶೇಷಣೆ. ಯಜಮಾನರು ನೋಡಿದ್ರು, ಎಲ್ಲಿ ಹೋಗಿದ್ದೆ, ಎಲ್ಲಿ ಹೋಗೋದಾ, ಏ ದೊಡ್ಡ ಅವಾಂತರ ಆಗಿ ಹೋಗಿದೆ. ನಮ್ಮ ಮಗಳು ಹೇಗಿದ್ದಾಳು ನೋಡಿದ್ರ, ನೋಡೋದೇನು ಬಂತು, ಚೆನ್ನಾಗಿ ಇದ್ದ. ಅಯ್ಯ ನಿಮ್ಮ ತಲೆ, ನೆನ್ನೆ ಎಲ್ಲ ಹೋಗಿದ್ದವಳು, ಹೌದು ಹೋಗಿದ್ಲು, ಬಂದಿದ್ದಾಳಲ್ಲ, ಎಷ್ಟು ಒಣಗಿದ್ದಾಳೆ ನೋಡ್ರಿ ಮೈಯಲ್ಲಿ, ಬರೆಯಲ್ಲಿ ನಿಮ್ಮ ಅಪ್ಪನ ಮುಖ ತೋರಿಸು. ಹೌದು ಹೀಗಾಗಿದ್ದಾಳೆ, ಏನಾಯ್ತು, ಅದಕ್ಕೆಲ್ಲ ಸರಿ ಮಾಡಿದ್ದೀನಿ, ಒಂದೇ ಒಂದು ಬಾಕಿ, ನೀವು ಹೂ ಅಂದ್ರೆ ಎಲ್ಲ ಆಗಿ ಹೋಗುತ್ತೆ, ನಾಳೆಯ ಲಗ್ನ ಪತ್ರಿಕೆ. ಅದೇನು ಕೆಲಸ ಅದು, ಯಾವುದೋ ಹುಡುಗನ ನೋಡಿದ್ಲಂತೆ, ಅವನು ವೆಂಕಟೇಶ್ವರನಂತೆ, ಅವನು ಕೃಷ್ಣ ಅಂತೆ, ಅವನು ತ್ರೈಲೋಕ್ಯನಾಥನಂತೆ, ಬದರಿಯಿಂದ ಬಂದಿದ್ದು ಎಲ್ಲ ಸಮಾಚಾರ ಹೇಳಿದ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನ ಕಡೆಯವರು ಬರ್ತಾರೆ ಲಗ್ನ ಪತ್ರಿಕೆಗೋಸ್ಕರವಾಗಿ ಸಮಾಚಾರ ಹೇಳಿ ಕಳಿಸೋದಕ್ಕೆ. ಇವು ಒಪ್ಪಿಬಿಟ್ರೆ ಸಾಕು, ಇಷ್ಟು ಹೇಳ್ತಾ ಇದ್ದಾರೆ. ಅಡುಗೆ ಮನೆಯಲ್ಲಿ ಇನ್ನೂ ಅಡುಗೆ ಆಗೇ ಇಲ್ಲ. ಏ ತಸ್ಮನ್ನೇ ವಸಮಯ ಕನ್ಯಾಶ್ಚ ಬಕುಲಾನ್ವಿತ. ಬಕುಳ ಮಾಲಿಕೆ ಬಂದಳು ಆ ಕಡೆಯಿಂದ, ಇದು ರಾಜರ ಅರಮನೆ ತಾನೇ ಅಂತ ಕೇಳಿದ್ಲು. ನೀ ಯಾರಮ್ಮ, ಕಿರಾತಿ ಇದ್ದ ಕಾಣಿಸ್ತೀಯಲ್ಲ, ಕಿರಾತಿ ಇರ್ಬೋದು, ನಿಮ್ಗೆಲ್ಲ ಹೇಳದಲ್ಲ, ರಾಣಿನೇ ಬರಬೇಕು, ರಾಣಿಗೆ ಹೇಳಬೇಕು ಆ ಸಮಾಚಾರವನ್ನ. ಯಾಕೆ ಬಂದಿದ್ದೇನು ನಾನು, ಅಭಿಷಿಚ್ಚಾಪಿ ಅಗಸ್ತ್ಯೇಶಂ ಶಂಕರಂ ಬ್ರಾಹ್ಮಣ ಇಸ್ಸಹ, ನಾನೇ ಸುಮ್ಮನೆ ಬಂದಿದ್ದೇನೆಯೇ, ಕಪಿಲೇಶ್ವರ ಪೂಜೆ ಮಾಡಿ ಬಂದಿದ್ದೇನೆ. ಸಂಭಾರಾಂ ಶಿರಸಾ ಧೃತ್ವ ಬ್ರಾಹ್ಮಣೈಹಿ ಸಪುರೋಹಿತೈಹಿ, ದಾರಿಲಿ ಸಿಕ್ಕವರು ಬ್ರಾಹ್ಮಣರೆಲ್ಲ ಕರ್ಕೊಂಡು ತಲೆ ಮೇಲೆ ಮಂಗಳ ದ್ರವ್ಯಗಳೆಲ್ಲ ಹೊರಿಸ್ಕೊಂಡು ಬಂದಿದ್ದೇನೆ. ರಾಜಧಾನಿಂ ಸಮಾಸಾಧ್ಯ ಭರ್ತುರ್ಭವನ ಅಭ್ಯಯುಹು, ಅವರೆಲ್ಲ ಬಂದಿದ್ದಾರೆ. ಸಮಾಗತಾಂಧಜಾನ್ ಸರ್ವಾನ್ ಸಂಪೂಜ್ಯ ವಿಧಿ ಪೂರ್ವಕಂ ಗಂಧ ಪುಷ್ಪಾಕ್ಷತಾದ್ಯೇಶ ವಸ್ತ್ರಾಲಂಕಾರ ಭೂಷಣೈ. ಇವರು ಬಂದರು, ಈ ಹುಡುಗಿ ಹೋಗಿದ್ದಲ್ಲ ಪೂಜೆ ಮಾಡ್ಕೋಕೆ, ಅವ್ರ ಕಡೆಯವರು ಬಂದರು. ಹೌದು, ನಾನು ನೋಡಿದ್ ನಿಜ ಅಂತ ಹೇಳಿದ ಮೇಲೆ ಏನು ಕೆಲಸ ಅಂದ, ಇಲ್ಲಿ ಒಂದು ಕನ್ಯೆ ಇದ್ದಾಳಂತೆ ನಿಮ್ಮ ಮನೆಯಲ್ಲಿ, ನಮ್ಮ ಹುಡುಗ ನೋಡಿದ್ದಾನೆ, ಅವನು ಪ್ರೀತಿ ಮಾಡಿದ್ದಾನೆ. ಹೌದಾ, ಈಗ ಈಗ ತಾನೆ, ಹೌದು ನಾನು ಹೇಳಿಲ್ವೇನ್ರಿ ಕಣಿಗಳು ಬಂದಿದ್ಲಂತ. ನೋಡ್ರಿ ಇವೆಲ್ಲ ಬರೋಬ್ಬರಿ ಟ್ಯಾಲಿ ಆಯಿತು, ಬರೋಬ್ಬರಿ ಟ್ಯಾಲಿ ಆಯಿತು. ಗೋವಿಂದ ಗೋವಿಂದ. ಬಕುಲಾಂ ನವರೂಪಿಣಿ, ಬಕುಳ ಏನು ನೋಡಿದರು, ಅವಳು ತೇಜಸ್ಸನ್ನು ನೋಡಿದರು. ಧರ್ಮದೇವಿಯ ವಚ ಸ್ಮೃತ್ವ, ಕಣಿ ಹೇಳೋನು ಮಾತ್ರ ನೆನೆಸ್ಕೊಂಡು. ತತ್ ಸಮೀಪ ಉಪಾಗಮತಿ ಪಪ್ರಚ್ಛತಾಸ್ತದಾ ಕನ್ಯಾ ಏ ತದ್ವೃತ್ತ ಅಂತ ಕೋವಿದ. ಯಾರಮ್ಮ ಅಂತ ಅವಳ ಕರೆಸಿ ಅರಮನೆಯಲ್ಲಿ ಧರಣಿ ದೇವಿ ಕೇಳ್ತಾಳೆ. ಕಸ್ಮಾತ್ ಉಪಾಯಾತ, ಯಾರ ಕಡೆಯಿಂದ ಬಂದೆ. ಪೂಜ್ಯವ ಪ್ರತಿಭಾತಿಮ, ನಿನ್ನ ನೋಡಿದ ತುಂಬ ಪೂಜ್ಯಳು ಅಂತ ಕಾಣಿಸುತ್ತೆ. ಪೃಚ್ಛತಾಂ ಕನ್ಯಕಾಶ್ಯಾಹ, ಏ ಹುಡುಗಿರ ಇವಳನ್ನ ಕೇಳಿ ಏನ್ ಬಂದಿದ್ದಾಳೆ, ಏನು ಬೇಕು ಅಂದ್ರೆ. ವಾಸಃ ಪನ್ನಗ ಶೈಲೇಶ್ಯಾಹ, ಅವರೆಲ್ಲ ಹೇಳಿದ್ರು ಇವಳು ಸಾಮಾನ್ಯರಳಲ್ಲ, ಬೆಟ್ಟದ ಮೇಲೆ ಇರೋಳಂತೆ ಇವಳು, ಶೇಷಾಚಲ ಪರ್ವತದ ಮೇಲೆ. ಸ್ವಾಮಿ ವೆಂಕಟೇಶ್ವರ, ಇವಳು ಒಡೆಯ ವೆಂಕಟೇಶ್ವರನಂತೆ. ತದ ಆಜ್ಞಾಕಾರಿಕ ಕಾಚಿತ್ ನಾಮ್ನ ಗೋಕುಲ ಮಾಲಿಕ, ಆಜ್ಞಾಕಾರಿಕ ಅಡುಗೆ ಮಾಡಿ ಹಾಕ್ತಾಳೆ, ಅವನು ಹೇಳಿದ ಕೇಳ್ತಾಳೆ ಇವಳು. ಗೋಕುಲ ಮಾಲಿಕ ಅಂತ ಹೆಸರು. ಅನಯ್ಯ ಧರಣಿ ದೇವಿಯ ಸನ್ನಿಧವು ಮವ ಕಿಂಚನ, ಅವಳು ಹೇಳಿದ್ದು ಧರಣಿ ದೇವಿ ಜೊತೆ ಸ್ವಲ್ಪ ಕೆಲಸ ಇದೆ ಅಂತ ಕರ್ಕೊಂಬಂದಿದ್ದೇವೆ. ಕಾರ್ಯಮಸ್ತಿ ಇತಿ ಕಥಿತಂ ತತಸ್ತು ಸಹಿತಾಸ್ತಯ ವಯಂ ಪ್ರಾಪ್ತ ಮಹಾಭಾಗೇ ತ್ವಸಮೀಪಮಿಹಾದನ ಪೃಚ್ಛ್ಯತ. ಸರ್ವವೃತ್ತ ಅಂತ ನೀನುಂಟು ಅವಳುಂಟು, ಏನ್ ಬೇಕೋ ಕೇಳ್ಕೋ. ತಿಷ್ಟಭದ್ರೇವರಾರೋಹೆ ರತ್ನಪೀಠೆ ಸುನಿ, ವೆಂಕಟೇಶ್ವರನ ಹೆಸರು ಹೇಳಿದ್ರೆ ಹೋದ ಕಡೆಯೆಲ್ಲ ರತ್ನಪೀಠ ಬಂಗಾರದ ಪೀಠ ಬಕುಳ ಮಾಲಿಕೆಗೆ. ಅವಳೇನು ಐಶ್ವರ್ಯದಲ್ಲಿ ಕಡಿಮೆ ಇದ್ದವಳೇನು ಯಶೋಧೆ, ಎಷ್ಟೊಂದು ಐಶ್ವರ್ಯದಲ್ಲಿ ಇದ್ದವಳು, ಕೃಷ್ಣನ ಬೆಳೆಸಿದ ತಾಯಿ. ಕೂತ್ಕೊಮ್ಮ ರತ್ನಪೀಠದಲ್ಲಿ ಕೂರಿಸಿ ಏನಮ್ಮ ಬಂದ್ರಿ ಏನೊಂದು ಕೇಳಲಾಗಿ ಧರಣಿದೇವಿ ಹೇಳಿದ ಸ್ವಾಗತಂತೆ ವರಾರೋಹೆ ಮಾಮ ಪುಣ್ಯ ಸಮುಚ್ಚಯಾತಿ, ಅಮ್ಮ ನನ್ನ ಪುಣ್ಯ ವಶದಿಂದ ಬಂದಿದ್ದೀಯೇ,
ನಾನು ಕಾಯ್ಕೊಂಡಿದ್ದೇನೆ, ನನ್ನ ಮನಸ್ಸಲ್ಲಿ ಒಂದಿದೆ, ನೀನು ಅದನ್ನು ಇಟ್ಕೊಂಡು ಬಂದಿದ್ದೀಯ. ಮನ್ಯೇ ಕೃತಾರ್ಥ ಮಹಾತ್ಮಾನಂ ಸಬಲಂ ಸಾಧು ಸಂಗಮಾತ್. ಸಾಧು ಪುರುಷರ ಸಂಗಮದಿಂದ ಮನಸ್ಸು ನಿರ್ಮಲವಾಗ್ತದೆ. ನಿರ್ದೇಷ್ಟವ್ಯಂ ಭವತ್ ಕರ್ಮ, ನೀ ಯಾಕೆ ಬಂದಿದ್ದೀಯೇ ಹೇಳು. ಆಗ ಬಕುಳಾದೇವಿ ಹೇಳ್ತಾಳೆ, ಭಾರ್ಯಾಂ ರಾಜ್ಞ ತಸ್ಯ ಮಹಾತ್ಮ ಯಜಮಾನ್ರನ್ನ ಕರೆಸು. ಯಜಮಾನ್ರು ಬಂದರು, ಯಜಮಾನ್ರಿರೋದೆ ಅದಕ್ಕೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕೆ, ಹೇಳು ಅಂದ್ರೆ ಹೇಳುವುದಕ್ಕೆ, ಬಾ ಅಂದ್ರೆ ಬರುವುದಕ್ಕೆ. ಬಕುಳಾದೇವಿ ಹೇಳಿದ್ಲು, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ನಿಮ್ಮ ಮನೇಲಿ ಒಂದು ಹುಡುಗಿ ಇದೆ, ಪುನಃ ಕಾರ್ಯ ಶತೇನ ಕೆಂ, ಇನ್ನೂರು ಕಾರ್ಯ ತಗೊಂಡು ಏನು ಮಾಡ್ತೀರಿ, ನಾನೇನು ಕಣಿ ಹೇಳೋಳೇನು, ಹಾ ತಂಬುಲ ತಗೊಂಬನ್ನಿ ಇರತ್ತ ತಗೊಂಬನ್ನಿ, ಅದು ಆ ಪರಿಕರ ಆಗಿರ ಕರ ಕೇಳೋದಲ್ಲ. ನಿಮ್ಮಲ್ಲೇ ಒಂದು ಹುಡುಗಿ ಇದೆ, ನಮ್ಮ ಹುಡುಗನಿಗೆ ಆಸೆ ಆಗಿದೆ. ಮುಖ್ಯ ಕಾರ್ಯಂ ತತ ಶ್ರುತ್ವ ಬಕುಲ ಅಬ್ರವೀದಿದಂ, ಧರಣಿ ದೇವಿ ಹೇಳಿದ್ಲು, ಬೇಷ್ ಭಾಳ ಚೆನ್ನಾಗಿ ಹೇಳಿದೆ, ನಮಗೋದೇ ಬೇಕಾಗಿತ್ತು. ಒಬ್ರು ಯಾರು ಬಂದು ವರ್ಣ ಕಡೆಯವರು ಕನ್ಯೆ ಬೇಕು ಅಂತ ಕೇಳಲಿ ಅಂತ ಕಾಯ್ಕೊಂಡಿದ್ದು, ಸಕ್ಕರೆ ತಗೊಂಬನ್ರಿ, ಇವಳು ಬಾಯಿಗೆ ಸಕ್ಕರೆ ಹಾಕ್ರಿ. ಸಂಯುಕ್ತಂತಯ ದೇವಿ ವರ ಅಪೇಕ್ಷಾಪಿ ವರ್ತತೆ, ನಮಗೂ ಒಂದು ವರ ಬೇಕಾಗಿತ್ತು, ನಿಮಗೊಂದು ಕನ್ಯೆ ಬೇಕಾಗಿತ್ತು, ಎರಡೂ ಸರಿ ಹೋಯಿತು. ಕೋ ವರ ಕಶ್ಚಿತ್ ಶೋಸ್ಯ ಗೋತ್ರಂ ನಕ್ಷತ್ರ ಕಂಚಕ್ಯಂ, ಗೋತ್ರ ಏನು ನಕ್ಷತ್ರ ಏನು, ಕಿನ್ ನಾಮ ಜನಕಶ್ಚಾಸ್ಯ, ಅವರ ಅಪ್ಪ ಯಾರು, ಮಾತಾ ಚಾಪಿ ಮಹಾತ್ಮನ, ಕಿಂ ಕುಲಂ ಕೋ ಅಸ ಆಚಾರ ಜಾತಿರ್ವ ತಸ್ಯ ಕಾವದ. ಅರ್ಥ ಆಗುತ್ತಲ್ಲ, ತುಂಬ ಸ್ಪೀಡ್ ಇವತ್ತು. ಬಕುಳೋವಾಸ, ಶೃಣುರಾಜ್ಞಿ ಸವಿಸ್ತಾರಂ ಗೋತ್ರಂ ಬಂಧು ಜನಂತತ ಹೇಳ್ದ, ಅವನು ಗೋತ್ರ ಹೇಳ, ದೇವಕೀ ಜನನೀ ತಸ್ಯ ಜನಕ ಶೂರನಂದನ ನಿಶಾಕರ ಕುಲಂ ತಸ್ಯ ಚಂದ್ರವಂಶ ನಾಮ ಕೃಷ್ಣ ಇತಿ ಸ್ಮೃತಂ, ಕೃಷ್ಣ ಅಂತ ಹೆಸರು ಅವನಿಗೆ. ವಸಿಷ್ಠ ಗೋತ್ರೇ ಚ ಉತ್ಪತ್ತಿ ನಕ್ಷತ್ರಂ ಶ್ರವಣಂತಥ, ಶ್ರವಣ ನಕ್ಷತ್ರ ಅವನದು. ಆವಾಸೋ ವೆಂಕಟಗಿರಿ ವಿದ್ಯಾವಾನ್ ಧನವಾನ್ ಬಲಿ, ವಿದ್ಯಾವಂತ ಐಶ್ವರ್ಯವಂತ ಬಲಾಢ್ಯನಾಗಿದ್ದಾನೆ. ಬಹುಲಾಚಾರ ಸಂಪನ್ನ ವಯಸ್ಸ ಪಂಚವಿಂಶಕ, 25 ವರ್ಷ ವಯಸ್ಸು ಅವನಿಗೆ, ಮದುವೆ ಮಾಡುವ ವಯಸ್ಸು. ಪಾಣಿಗ್ರಹಣ ಕಾಲೇತು ತಂತಷ್ಟ್ವ ತೋಷಮೇಶಸಿ, ಈಗ ನೋಡೋಕ್ಕಾಗೋಲ್ಲ ಅವನ್ನ, ಪಾಣಿಗ್ರಹಣ ಕಾಲದಲ್ಲಿ ನೋಡ್ಬೋದು. ಕಿಮತ್ರ ಬಹುನೋಕ್ತೇನ ದರ್ಶನ ತೇ ಸುಖಂ ಭವೇತ್, ಅವನ್ ನೋಡಿದ್ರೆ ಸುಖವಾಗುತ್ತೆ ನಿಮಗೆ. ತದ್ವೃತ್ತ ಅಖಿಲಂ ಶುತ್ವ ತಾಮಹಾನಂದ ನಿರ್ಭರ, ಧರಣಿದೇವಿ ಹೇಳಿದ್ಲು, ಹೌದಾ, ಶಂಕಾ ಜಾತಾವರಾರೋಹೇ ಮಮತೆ ವಚನ ಸಖಿ ಸೌಭಾಗ್ಯ ಕುಲೀನಶ್ಚ ಬುದ್ಧಿಮಾನ್ ಶಾಸ ಯುವ ಬಲಿ. ಹೌದು, ಮತ್ತೆ ಒಳ್ಳೆ ಭಾಗ್ಯವಂತ ಅವನು, ಭಾಗ್ಯವಂತ ನಮ್ಮಂತ ಕುಲದವರ ಹೆಣ್ಣನ್ ಮದುವೆ ಮಾಡ್ಕೊಳ್ಳಕ್ಕೆ, ಅವನು ಕುಲೀನಾಗಿದ್ದಾನೆ, ಅವನಿಗೂ ಯೋಗ್ಯತೆ ಇದೆ. ಅವನ್ ಮಾತ್ರ ಅಲ್ಲ, ನಮ್ಮ ಹುಡುಗಿನೂ ಹಾಗೆ ಇದ್ದಾಳೆ. ವಾಗ್ಮೀ ಚೋಕ್ತೋ ಸೆ ಚೈತಾವತಿ ವಿವಾಹೋ ನಕೃತ ಕೃತ. ಅದು ಒಂದು ಪ್ರಶ್ನೆ, ಇಷ್ಟೆಲ್ಲ ಐಶ್ವರ್ಯ ಯೋಗ್ಯತೆ ರೂಪ ಕುಲ ಇದ್ದವನಿಗೆ ಇಲ್ಲಿ ತನಕ ಯಾತಕಮ್ಮ ಮದುವೆ ಆಗಲಿಲ್ಲ, ಬಂತಲ್ಲ ಪ್ರಶ್ನೆ. ಆ ಪದ್ಮಾವತಿ, ಅದು ಅವಳು ಹೇಳಬೇಕಲ್ಲ, ನೀವು ಹೇಳೋದಲ್ಲ, ಇದು ಸುಳ್ಳು ಹೇಳಬೇಕ ನಿಜ ಹೇಳಬೇಕ? ಯಾಕೆ ಮದುವೆ ಆಗಿಲ್ಲ ಅವನಿಗೆ? ಸತತ್ವಚನ ಮಾಕರಣ್ಯ ನಿಪತ್ಯಂ ಅನುಚಿಂತತಂ ಅನುಚಿಂತತಂ, ನಿಪಾತ ಬಂತಲ್ಲ, ಏನೋ ವಿಘ್ನ ಬಂತಲ್ಲಪ್ಪ, ಮಗನ ಮದುವೆ ಆಗಿದೆ ಅಂತ ಹೇಳೋದಿಲ್ಲ ಅಂತ ಹೇಳೋದೆ. ಧೈರ್ಯೇಣ ವಚನಂ ಪ್ರಾಹ ಧರಣಿ ರಾಜವಲ್ಲಭ, ಧೈರ್ಯ ತಂದುಕೊಂಡು ಹೇಳ್ತಾಳೆ. ಕೃತೇ ವೈವಾಹಿಕೆ ದೇವಿ ಬಾಲ್ಯ ಭಾಗೀರಥಿ ಪಿತ, ಅವನಿಗೆ ಒಂದು ಯುಗದಲ್ಲಿ ಮದುವೆ ಆಗಿದೆ. ಇವನು ಯಾರು ಗೊತ್ತೇನು, ಇವನಿಗೊಂದು ಮಗಳು ಇದ್ದಾಳೆ, ಭಾಗೀರಥಿ ದೇವಿ ಗಂಗಾದೇವಿ ಪಾದದಲ್ಲಿ ಹುಟ್ಟಿದವಳು ಇವನ ಮಗಳು. ನಿಜವ ಸುಳ್ಳ? ವಿಷ್ಣುಪದಿ ಭಗವಂತ ಪಾದದಲ್ಲಿ ಹುಟ್ಟಿದ ಮೇಲೆ ಮಗಳಾದಾಗ ಆಯ್ತಲ್ಲ ಗಂಗಾದೇವಿ, ಹೌದಾ ಇಲ್ವೋ? ಮದುವೆ ಆಗಿದೆಯಾ? ಹಾಗಿದ್ರೆ ಮಗಳು ಇದ್ದಾಳೆಯೇ, ಅಯ್ಯೇ ಮಕ್ಕಳು ಮೊಮ್ಮಕ್ಕಳು ಎದ್ದ ಇದ್ದಾರೆ ಅವನಿಗೆ. ತತ್ರ ಪತ್ಯ ಮನ ಆಲೋಕ್ಯ ದ್ವಿತೀಯಂ ಕರ್ತು ಮುತ್ಸುಕ, ಆ ಮಗಳಲ್ಲಿ ಅವಳು ಗಂಗಾದೇವಿಯಲ್ಲಿ ಮೊಮ್ಮಗನನ್ನು ಕಾಣಲಿಲ್ಲ, ಮೊದಲೇ ಹೆಂಡತಿ ಮಾಡಿಕೊಂಡಿದ್ದಾಯಿತು, ಮೊದಲೇ ಹೆಂಡತಿಯಲ್ಲಿ ಮಗನಾಗಲಿಲ್ಲ. ನಿಜವ ಸುಳ್ಳು? ಲಕ್ಷ್ಮೀದೇವಿ ಮಕ್ಕಳುಂಟೇ ಇಲ್ಲವೇ? ಇಲ್ಲ.
ಆದ್ರಿಂದ ಮಗಳು ಮಕ್ಕಳು ಬೇಕು ಅಂತ ಎರಡನೇ ಮದುವೆಗೆ ಬಂದಿದ್ದಾರೆ. ಸರಿ, ಅದು ಕಾರಣ ಸುಳ್ಳು. ಮೊದಲೇ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಎರಡನೇ ಹೆಂಡತಿಯನ್ನು ಕೇಳ್ತಾ ಇದ್ದಾನೆ. ಹಾಗೋ ಹಾಗಿದ್ರೆ ಕೊಡ್ತೇವೆ. ತದ್ವೃತ್ತಂ, ನಿಮ್ಗೆ ಅರ್ಥ ಆಗಲಿಲ್ಲ ಇನ್ನು. ಇದು ಪೊಯ್ಯ ನಿಜಮ, ಪೊಯ್ಯಕ್ಕೆ ಪೊಯ್ಯ, ನಿಜಕ್ಕೆ ನಿಜಂ. ತದ್ವೃತ್ತಂ ಅಖಿಲಂ ಸುತ್ವ, ಯಾಕೆ ಮನುಷ್ಯ ರೀತಿಯಲ್ಲಿ ಲಕ್ಷ್ಮೀದೇವಿಗೆ ಸಂತತಿ ಎನ್ನುವುದಿಲ್ಲ. ಇನ್ನೊಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಅವನ ಮಕ್ಕಳೇ. ಬ್ರಹ್ಮ ಮಗನಲ್ಲವೋ ಅಂತ ಕೇಳಿದ್ರೆ, ಬ್ರಹ್ಮ ಎಂಬವನು ಲಕ್ಷ್ಮೀ ಸಂಪರ್ಕವಿಲ್ಲದೆಯೇ ಪರಮಾತ್ಮನ ನಾಭಿಯಲ್ಲೇ ಬಂದವನಾದ್ದರಿಂದ ಲಕ್ಷ್ಮೀ ಗರ್ಭವನ್ನೇ ಧರಿಸಲಿಲ್ಲ. ನಿತ್ಯ ಯುವತಿಯಾಗಿದ್ದಾಳೆ ಅವಳು. ಹಾಗಿದ್ರೆ ಪದ್ಮಾವತಿಯ ಮಕ್ಕಳಾಗಬೇಕಲ್ಲ. ಯಾರ್ಯಾರು ಕಲ್ಯಾಣ ಮಾಡ್ತೀರಿ ಅವರೆಲ್ಲ ಮಕ್ಕಳಂತ ಆಗ್ತೀರಿ. ಮಕ್ಕಳು ಮೊಮ್ಮಕ್ಕಳು ಬೆಳೆಯುತ್ತಾರೆ. ನ ದೋಷಮಿತರಂ ವಿದ್ಧಿ ಶ್ರೀನಿವಾಸೇ ರಾಮಯೇ. ಅವನಲ್ಲಿ ರೋಗ ಇಲ್ಲ, ರುಜಿನ ಇಲ್ಲ, ಚೆನ್ನಾಗಿದ್ದಾನೆ, ಕುಂಟಿಲ್ಲ, ಕುರುಡಿಲ್ಲ. ತದ್ವೃತ್ತಂ ಅಖಿಲಂ ಸುತ್ವ ಸಮಾಹೂಯ ಸ್ವಕಂ ಸುತಂ ನೃಪಮಹ್ವಯಾಮ ಸಾಧರಣಿ ಪಚವಾತ್ಮನಃ ಏಕಾಂತೇ ರಾಜಶಾರ್ದೂಲಂ ಇದಂ ವಚನಂ ಅಬ್ರವೀತಿ. ಗಂಡನಿಗೆ ಹೇಳ್ತಾಳೆ, ಇಲ್ಲಿ ನೋಡ್ರಿ, ಬಕುಲ ಅಂತ ಬಂದಿದ್ದಾಳೆ. ಕನ್ಯಾರ್ಥಮಾಗತ ರಾಜನ್ನೇ ಬಕುಲ ವೆಂಕಟಾಚಲಾತಿ ಸುತಂ ಸಂಪ್ರೇಷಿತಾಪಿ ಸ್ವಂ ತ್ವಪುರೋ. ತಾನು ತನ್ನ ಮಗನಿಗೆ ಮದುವೆ ಆಗಲಿಲ್ಲ ಅಂತ ಅವಳೇ ಸಂಕಟ. ಸ್ವಪುರೋಹಿತ ಮಂತ್ರಿ ಭೀ ಅನೇಕ ಜನರನ್ನು ಕರ್ಕೊಂಬಂದಿದ್ದಾಳೆ ಅವಳು. ವರಸ್ಯಾಪಿ ವಿಚಾರ್ಯಾಶು ಕುಲವಿದ್ಯಾಬಲ ಅಧಿಕ, ನಾನು ಕೇಳಿದ್ದೇನೆ ವರ್ಣ ಯೋಗ್ಯತೆಯನ್ನು ಕುಲವೇನೆಲ್ಲ ಕೇಳಿದ್ದೇನೆ. ಗೋತ್ರ ವೃಕ್ಷ ಅನುಕೂಲ್ಯಂಚ ಬ್ರಾಹ್ಮಣೈ ವೇದ ಪಾರಗೈ ವಿಚಾರ್ಯ ವರವದ್ದೋಶ್ಚ ಯೋನಿ ನಾಡಿ ಸುಸಂಗತಿ. ನಾಡಿ ಕೂಟ, ಯೋನಿ ಕೂಟ, ರಜ್ಜುಕೂಟ ಹೇಳ್ತಾರಲ್ಲ ಪಂಚಾಂಗದಲ್ಲಿ, ಇಷ್ಟು ನಿಶ್ಚಯ ಆಗಿಬಿಟ್ಟಿದೆ. ಮಾತು ಕೊಟ್ಟಿದ್ದಾಳೆ, ಅದಾದ್ಮೇಲೆ ಜಾತಕ ನೋಡ್ತಾ ಇದ್ದಾಳೆ. ಕೃಷ್ಣ ಹೇಳ್ತಾನೆ, ನಾರ್ಚು ನೋಡಿ ನೋಡಿ ನೋಡಿ, ಬೇಕಾದ ನೋಡಿ, 16,008 ಜನ ಜಾತಕ ನೋಡಿದ್ರೆ ನನ್ನ ಜಾತಕ ಲೋಕ ಬಹಿರಂಗವಾಗಿದೆ. ನನ್ನ ಜಾತಕ ಜಾತಕ ನೋಡಿ ಯಾರು ಕೊಡ್ತಾರೆ ನನಗೆ? ನನ್ನ ಜಾತಕ ಯಾವ್ದಾ? ಜಗತ್ತೇ ನನ್ನ ಜಾತಕ, ನೀವೇ ನನ್ನ ಜಾತಕ, ಎಲ್ಲ ಕೂತಿದ್ದೀರಿ ನೋಡ್ರಿ. ಸರಿಪಟ್ರೆ ಮದುವೆ ಮಾಡಿಬಿಡೋಣ. ಕನ್ಯಾರ್ಥಮಾಗತಾದಾದ್ವಿ ದುಹಿತು ಹೋವಿದ ಮನಃ ತಮೇವೇ ಹೆಚ್ಚಿಸಿತೆ ಪುತ್ರಿ. ಆದ್ರೆ ಒಂದು ಮಹಾರಾಜರೇ, ನಿಮ್ಮ ಮಗಳು ಅವನನ್ನೇ ಹಠ ಮಾಡ್ತಾ ಇದ್ದಾಳೆ. ಆದ್ರೆ ನನಗೆ ಕೇಳಿದ್ರೆ ಜಾತಕ ಗೀತಕ ನೋಡೋದು ಬೇಡ. ಅವನ ಜಾತಕ ಜಗಜ್ಜಾಹೀರಾಗಿದೆ. ದಶಾವತಾರಗಳು ಅವನ ಜಾತಕ, ನಕ್ಷತ್ರಗಳೆಲ್ಲ ಎಲ್ಲ ಹೇಳಿದ ಜಾಗದಲ್ಲಿ ಕೂತಿದ್ದರಿಂದ ಧರ್ಮದೇವಿ ವಚ ಸತ್ಯಂ ಶುಭಂ ಶೀಘ್ರಂ ವಿಧೀಯತ ಇತಿ ಪತ್ನಿ ವಚ ಶುತ್ವ ಸ್ವಭೂತ್ ಆನಂದ ನಿರ್ಭರ. ಆಮೇಲೆ ಆಕಾಶ ರಾಜ ಹೇಳ್ತಾನೆ, ನಾಳೆ ಓದಿ ಹೇಳ್ತೇನೆ. ಬಹಳ ಸಂತೋಷ, ನೀನಲ್ಲಿ ಏರ್ಪಾಡು ಮಾಡಿದ ಮೇಲೆ ಪತ್ನಿಯಲ್ಲಿ ವಿಶ್ವಾಸ, ಏರ್ಪಾಡು ಮಾಡಿದ ಮೇಲೆ ತಪ್ಪು ಹುಡುಕೋದೇನಿದೆ, ಬಹಳ ಸಂತೋಷ. ಇವಳಿಗೆ ಮಾತನ್ನು ಕೊಟ್ಟು ಕಳಿಸೋಣ ಅಂಥೇಳಿ ಲಗ್ನ ಪತ್ರಿಕೆ ಮಾಡಿಬಿಡೋಣ. ಯಾರು ಬರ್ತೀರಿ ನಿಮ್ಮ ಕಡೆಯಿಂದ, ಎಷ್ಟು ಜನ ಬರ್ತೀರಿ, ಅಡುಗೆಯವ್ರು ಯಾರು ಹೇಳಬೇಕು ಅಂತ ಕೇಳಲಾಗಿ ಈ ಕಡೆಯಿಂದ ಇವರು ಬಂದು ಮಿತ್ರಗೆಲ್ಲ ಹೇಳಿ ಕಳಿಸ್ತಾರೆ. ಈ ಕಡೆ ಸಮಾಚಾರ ಹೋಗಿ ಹೇಳ್ತಾಳೆ ಅವಳು, ಅಮ್ಮ ಹಣ್ಣೋ ಕಾಯೋ ಅಂತ ಕೇಳ್ತಾರೆ ವೆಂಕಟೇಶ್ವರ. ಮಗು ನೀ ಹೇಳಿ ಕಳಿಸಿದ ಮೇಲೆ ಕಾಯಿ ಹಾಗಾಗುತ್ತೋ, ಇದೇ ಶಬ್ದ ಇದೆ ಹಣ್ಣಾಯ್ತಪ್ಪ ಅಂತ ಹೇಳಿದಾಗಿ ಅಲ್ಲಿಂದ ಆಚೆಗೆ ಆ ಬ್ರಹ್ಮನನ್ನು ಕರಿ, ಆ ಕುಬೇರನನ್ನು ಕರಿ, ಆ ಶಿವನನ್ನು ಕರಿ, ಷಣ್ಮುಖನನ್ನು ಕರಿ, ಗರುಡನನ್ನು ಕರಿ, ಏ ಶೇಷ, ಏ ವಾಯು, ಅಲ್ಲಿ ಹೋಗ್ರು ಇಲ್ಲಿ ಹೋಗ್ರು ಅಂತ ಕರೆಸಿ ಅವರೆಲ್ಲರನ್ನ ಕರೆಸಿ ದೊಡ್ಡ ದಿಬ್ಬಣದಲ್ಲಿ ಇಲ್ಲಿ ಬಂದು ಸೇರಿ, ಅವರು ಬಂದು ಸೇರಿ ಶುಕಾಚಾರ್ಯರಿಗೆ ಬಂತು ಮೋಕ್ಷಕಾಲ, ಲಗ್ನಪತ್ರಿಕೆ ಬರೆಯೋ ಕಾಲ. ಈ ಕಡೆ ಬೃಹಸ್ಪತಿಗಳು ಇವರೇನು ಕಡಿಮೆ ಇಲ್ಲ, ಇಬ್ಬರು ಸೇರಿ ಲಗ್ನಪತ್ರಿಕೆಯನ್ನು ನಾಳೆಗೆ ಬಹಳ ದೂರಿಯಿಂದ ಮಾಡ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ. ಅಭಿರಾಮ ಗುಣಾಕರ ದಾಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾಜಲದೇ ಅಭಿರಾಮ ಗುಣಾಕರ ದಾಶರಥೆ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾಜಲದೆ ಅವನೀತನಯ ಕಮನೀಯಕರಂ
ರಜನೀಚರ ಚಾರು ಮುಖಾಂಬುರುಹಂ ರಜನೀಚರ ರಾಜ ತಮೋ ಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಖದಂ ಸುಲಭಂ ಸುಹೃದಂ ಸ್ವನುಜಂಚ ಸುಖಾಯಂ ಅಮೋಘಶರಂ ಅಪಹಾಯ ರಘುದ್ವಹಂ ಅನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೇ ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನಾಯ್ಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ 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 ನಿತ್ಯ ಶ್ರೀ ನಿತ್ಯ ಮಂಗಳಂ.